ನಮಸ್ಕಾರ ಎಲ್ಲ ಕೆ ಸೆಟ್ ಸ್ಪರ್ಧಾರ್ಥಿಗಳಿಗೆ ಕೆ ಸೆಟ್ ಪರೀಕ್ಷೆಗೆ ತಾವು ಸಿದ್ಧಗೊಳ್ತಾ ಇದ್ದೀರಿ ನಿರಂತರವಾಗಿ ಈ ಉಪನ್ಯಾಸ ಸರಣಿಯನ್ನು ತಾವು ಕೇಳ್ಕೊಳ್ತಾ ಇದ್ದೀರಿ ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ನಾನು ಪರಿಭಾವಿಸಿದ್ದೇನೆ ಇವತ್ತು ಉನ್ನತ ಶಿಕ್ಷಣ ಹಂತದ ಬಗ್ಗೆ ವ್ಯವಸ್ಥೆಯ ಬಗ್ಗೆ ನಾಲ್ಕನೇ ಉಪನ್ಯಾಸಕ್ಕೆ ನಾನು ಸಿದ್ಧನಾಗಿದ್ದೇನೆ ತಾವು ಎಲ್ಲ ಸಿದ್ಧರಾಗಿದ್ದೀರಿ ಅಂತ ನಾನು ಪರಿಭಾವಿಸ್ತೇನೆ ಐ ವೆಲ್ಕಮ್ ಯು ಆಲ್ ಫಾರ್ ಹೈಯರ್ ಎಜುಕೇಷನ್ ಸಿಸ್ಟಮ್ ಫೋರ್ತ್ ಲೆಕ್ಚರರ್ ಈ ಮೊದಲ ಮೂರು ಉಪನ್ಯಾಸಗಳಲ್ಲಿ ತಾವು ಉನ್ನತ ಶಿಕ್ಷಣದ ಮೊದಲ ಉಪನ್ಯಾಸದಲ್ಲಿ ಅದರ ಆರಂಭಿಕ ಇತಿಹಾಸದ ಬಗ್ಗೆ ಅಭ್ಯಾಸ ಮಾಡಿದರೆ ಎರಡನೇ ಉಪನ್ಯಾಸದಲ್ಲಿ ಸ್ವತಂತ್ರೋತ್ತರ ಬೆಳವಣಿಗೆಯನ್ನು ತಾವು ಅಭ್ಯಾಸ ಮಾಡಿದ್ದೀರಿ ಮೂರನೇ ಉಪನ್ಯಾಸದಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಮೂರು ಮುಖ್ಯವಾದ ಪರಿಕಲ್ಪನೆಗಳನ್ನು ತಾವು ಅಭ್ಯಾಸ ಮಾಡಿದಿರಿ ವಿಡೀಡ್ ಓರಿಯೆಂಟಲ್ ಸ್ಟಡೀಸ್ ಆನಂತರ ಕನ್ವೆನ್ಷನಲ್ ಲರ್ನಿಂಗ್ ಆ್ಯಂಡ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಈ ಮೂರುಗಳ ಬಗ್ಗೆ ಅಭ್ಯಾಸ ಮಾಡಿದ್ರಿ ಇವತ್ತಿನ ಒಂದು ಉಪನ್ಯಾಸದಲ್ಲಿ ಹೈಯರ್ ಎಜುಕೇಷನ್ಗೆ ಸಂಬಂಧಿಸಿದ ಹಾಗೆ ಯು ಆರ್ ಗೋಯಿಂಗ್ ಟು ಸ್ಟಡಿ ಪ್ರೊಫೆಷ್ನಲ್ ಎಜುಕೇಷನ್ ಟೆಕ್ನಿಕಲ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇನ್ ಇಂಡಿಯಾ ಈ ಮೂರು ರೀತಿಯಾದಂಥ ಶಿಕ್ಷಣ ಕ್ರಮಗಳ ಬಗ್ಗೆ ತಾವು ಅಧ್ಯಯನ ಮಾಡೋಕ್ಕೆ ಇದ್ದೀರಿ ಅದರ ಆಳ ಮತ್ತು ವಿಶಾಲವಾದ ವ್ಯಾಪ್ತಿಯನ್ನು ತಿಳ್ಕೊಳ್ಳೋಕ್ಕೆ ಇದ್ದೀರಿ ಉನ್ನತ ಶಿಕ್ಷಣ ಅಂದ ತಕ್ಷಣವೇ ಅದು ಕೇವಲ ಈ ಪದವಿ ಮಟ್ಟದಲ್ಲಿ ಅಥವಾ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಶಿಕ್ಷಣ ಅಷ್ಟೇ ಆಗಿರೋದಿಲ್ಲ ಅದು ಇಲ್ಲಿ ನಡೆಯುತ್ತೆ ಆದರೆ ಅದರ ಮೂಲ ಬೇರುಗಳು ಪ್ರಾಥಮಿಕ ಶಾಲೆಯಲ್ಲಿ ಇವೆ ಅನ್ನುವುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಬೇಕು ಉನ್ನತ ಶಿಕ್ಷಣ ಕಾಲೇಜು ಶಿಕ್ಷಣ ವಿಶ್ವವಿದ್ಯಾನಿಲಯದ ಶಿಕ್ಷಣ ಯಶಸ್ವಿ ಆಗಬೇಕಾದರೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಗಟ್ಟಿಯಾದ ಭದ್ರವಾದ ನೆಲೆ ಇರಬೇಕು ಅನ್ನೋದನ್ನು ಹಲವಾರು ಸಮಿತಿಗಳು ಶಿಫಾರಸು ಮಾಡಿವೆ ಮಹಾತ್ಮ ಗಾಂಧೀಜಿಯವರ ಮೂಲ ಶಿಕ್ಷಣದಲ್ಲಿ ಇದರ ಕುರುಹುಗಳು ಇವೆ ಗಾಂಧೀಜಿಯವರು ನಮ್ಮ ಶಿಕ್ಷಣದ ಬುನಾದಿಯಾಗಿ ಮಕ್ಕಳಿಗೆ ಕೌಶಲ್ಯಗಳನ್ನು ಬೆಳೆಸಬೇಕು ಅಂತ ಪ್ರಸ್ತಾಪಿಸಿದರು ಆ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಶಿಕ್ಷಣ ಸಿದ್ಧಾಂತಗಳಲ್ಲಿ ಮದನ್ ಮೋಹನ ಮಾಳವೀಯ ಅವರ ಶಿಕ್ಷಣದ ಸಿದ್ಧಾಂತಗಳಲ್ಲಿ ಆಚಾರ್ಯ ವಿನೋಬ ಭಾವೆಯವರ ಶಿಕ್ಷಣದ ತತ್ವಗಳಲ್ಲಿ ಈ ಒಂದು ಪರಿಕಲ್ಪನೆಗಳು ಹುದುಗಿವೆ ಅನ್ನೋದನ್ನು ನಾವು ಐತಿಹಾಸಿಕವಾಗಿ ನೋಡಬೇಕಾಗತ್ತೆ ಹೀಗಾಗಿ ಪ್ರಾಥಮಿಕ ಮಾಧ್ಯಮಿಕ ಮತ್ತು ಪದವಿ ಪೂರ್ವ ಹಂತದಲ್ಲಿ ಶಿಕ್ಷಣವು ಗಟ್ಟಿಗೊಳ್ಳುತ್ತಾ ಬಂದ ಹಾಗೆ ಮುಂದೆ ಅದು ಪದವಿ ಮತ್ತು ಉನ್ನತ ಮಟ್ಟದಲ್ಲಿ ವಿದ್ಯಾರ್ಥಿ ತನ್ನ ಕೌಶಲ್ಯಗಳನ್ನು ಜ್ಞಾನ ಮತ್ತು ಅನುಭವಗಳನ್ನು ವಿಸ್ತರಿಸಿಕೊಳ್ತಾನೆ ಹಾಗಾಗಿ ಈ ಉನ್ನತ ಶಿಕ್ಷಣ ಅನ್ನೋದು ನೇರವಾಗಿ ಶುರು ಆಗ್ತಕ್ಕಂಥದ್ದಲ್ಲ ಇಟ್ ಕಮ್ಸ್ ಅಂಡರ್ ಎಜುಕೇಷನ್ ಲ್ಯಾಡರ್ ಅದು ಶಿಕ್ಷಣದ ಶ್ರೇಣಿಯಲ್ಲಿ ಶಿಕ್ಷಣದ ಏಣಿಯಲ್ಲಿ ಬರ್ತಕ್ಕಂಥ ಮೇಲ್ಮಟ್ಟದ ಶಿಕ್ಷಣ ಇದು ಪ್ರಾಥಮಿಕ ಹಂತ ಪದವಿ ಪೂರ್ವ ಹಂತ ಆನಂತರ ಪದವಿ ಆನಂತರ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನಾ ಯೋಜನೆಗಳು ಈ ಒಟ್ಟು ಒಂದು ಶ್ರೇಣಿಯಲ್ಲಿ ಬರ್ತವೆ ಇಟ್ ಕಮ್ಸ್ ಅಂಡರ್ ಎಜುಕೇಷನ್ ಲ್ಯಾಡರ್ ಹಾಗಾಗಿ ಈ ಶಿಕ್ಷಣ ಕ್ರಮಗಳ ಬಗ್ಗೆ ನಿಮಗೆ ಒಂದು ತಿಳುವಳಿಕೆ ಸ್ಪಷ್ಟವಾದ ತಿಳುವಳಿಕೆ ಅದರ ವ್ಯತ್ಯಾಸಗಳು ಅದರಲ್ಲಿರ್ತಕ್ಕಂಥ ಶಿಕ್ಷಣ ಕ್ರಮಗಳು ಅವುಗಳನ್ನು ನೋಡ್ಕೊಳ್ತಕ್ಕಂಥ ಒಂದು ನಿಯೋಗಗಳು ಇವುಗಳ ಬಗೆಗೆ ನಿಮಗೆ ತಿಳುವಳಿಕೆ ಬೇಕಾಗುತ್ತೆ ಹಾಗಾಗಿ ಇಂದಿನ ಉಪನ್ಯಾಸದಲ್ಲಿ ನಾವು ಒಂದೊಂದು ಈ ಶಿಕ್ಷಣ ಕ್ರಮಗಳ ಬಗ್ಗೆ ಈ ಶಿಕ್ಷಣದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಆಮೇಲೆ ನಿಮಗೆ ಸ್ಪಷ್ಟತೆಯನ್ನು ತಾವು ಪಡ್ಕೊಳ್ತಾ ಹೋಗ್ತೀರಿ so let us uh, we discuss about uh, professional education professional education andre yenu parate yenu what is profession what is professional education and what are the professional studies yenu professional studies is the term used to classify academic programs which are applied or interdisciplinary in nature ವೃತ್ತಿಪರ ಶಿಕ್ಷಣ ಅಥವಾ ವೃತ್ತಿಪರ ಅಧ್ಯಯನ ಅಂತಕ್ಕಂಥ ಪದವು ನಮ್ಮ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಅವುಗಳನ್ನು ಅಂತರ್ಶಾಸ್ತ್ರೀಯ ನೆಲೆಯಲ್ಲಿ ಮತ್ತು ಅನ್ವಯಿಕ ನೆಲೆಯಲ್ಲಿ ಸ್ವರೂಪವನ್ನು ಹೊಂದಿರುವುದಾಗಿದೆ ಅನ್ನುವುದಂದು ವಿಂಗಡಿಸಲಾಗುತ್ತೆ ಯಾವ ವಿಷಯಗಳು ಯಾವ ಅಧ್ಯಯನ ಕ್ರಮಗಳು ಅವು ಅನ್ವಯಿಕವಾಗಿರುತ್ತವೋ ಅಪ್ಲಿಕೇಶನ್ ಓರಿಯೆಂಟೆಡ್ ಇರುತ್ತವೋ ಮತ್ತು ಅಂತರ್ಶಾಸ್ತ್ರೀಯತೆಯನ್ನು ಹೊಂದಿರುತ್ತವೋ ಅವುಗಳನ್ನು ನಾವು ವೃತ್ತಿಪರ ಶಿಕ್ಷಣದಲ್ಲಿ ಗಮನಿಸುತ್ತೇವೆ ಅಂದರೆ ನಾನು ಬಿ ಎ ಪದವಿಯನ್ನು ಓದಿದರೆ ಅದು ವೃತ್ತಿಪರ ಶಿಕ್ಷಣ ಆಗೋದಿಲ್ಲ ಯಾಕಂದರೆ ಅದು ಅಪ್ಲೈಡ್ ಸೈನ್ಸ್ ಆಗಿರೋದಿಲ್ಲ ಅದು ಒಂದು ಸಾಮಾನ್ಯ ಶಿಕ್ಷಣ ಕ್ರಮ ಅದೊಂದು ತಿಳುವಳಿಕೆಯ ಶಿಕ್ಷಣ ಕ್ರಮ ಆದರೆ ಅದು ಅನ್ವಯಿಕ ಆಗಿರೋದಿಲ್ಲ ಅದರ ಅಂತರ್ಶಿಸ್ತೀಯ ಕೂಡ ಆಗಿರೋದಿಲ್ಲ ಸೊ ಇಂಟರ್ ಡಿಸಿಪ್ಲಿನರಿ ಕೂಡ ಆಗಿರೋದಿಲ್ಲ ಅಂದರೆ ಒಂದು ವಿಷಯವು ಕೇವಲ ಒಂದು ವಿಷಯ ಸರಣಿ ಮಾತ್ರವಲ್ಲ ಅದರ ತನ್ನ ಜತೆಯಲ್ಲಿ ಹಲವಾರು ಇತರೆ ವಿಷಯಗಳ ಸಂಲಗ್ನತೆಯನ್ನು ಹೊಂದುವ ಕ್ರಮವನ್ನು ನಾವು ಇಂಟರ್ ಡಿಸಿಪ್ಲಿನರಿ ಅಂತ ಕರಿತೀವಿ ಅಂತರ್ಶಾಸ್ತ್ರೀಯತೆ ಅಂತ ಹೇಳಿ ಕರಿತೀವಿ ಅಂತರ್ಶಿಸ್ತು ಅಂತ ಹೇಳಿ ಕರಿತೀವಿ ಹೀಗಾಗಿ ದ ನೇಚರ್ ಆಫ್ ಪ್ರೊಫೆಷ್ನಲ್ ಎಜುಕೇಷನ್ ಇಸ್ ಗೋ ಇಟ್ ಇಟ್ ಗೋಸ್ ವಿತ್ ಅಪ್ಲಿಕೇಶನ್ ಆಫ್ ದಿ ಸಬ್ಜೆಕ್ಟ್ಸ್ ಆ್ಯಂಡ್ ಇಟ್ ಗೋಸ್ ವಿತ್ ಇಂಟರ್ ಡಿಸಿಪ್ಲಿನರಿ ಇನ್ ನೇಚರ್ ಇದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ಹಾಗಾಗಿ ಒಬ್ಬ ವ್ಯಕ್ತಿ ಉನ್ನತ ಶಿಕ್ಷಣದಲ್ಲಿ ಬಂದಾಗ ಒಂದು ವಿಷಯವಲ್ಲ ಆ ವಿಷಯದ ಜೊತೆಗೆ ಹಲವು ಅನ್ವಯಿಕ ಜ್ಞಾನವನ್ನು ವಿಷಯಗಳ ಜ್ಞಾನವನ್ನು ಮತ್ತು ಹಲವು ವಿಷಯಗಳ ಜೊತೆಗೆ ಅಂತರ್ಶಿಸ್ತೀಯ ಜ್ಞಾನವನ್ನು ಕಲಿಯುವಂಥ ಕೋರ್ಸ್ಗಳನ್ನು ನಾವು ವೃತ್ತಿಪರ ಶಿಕ್ಷಣದಲ್ಲಿ ಕಾಣ್ತೇವೆ ಪ್ರೊಫೆಷ್ನಲ್ ಸ್ಟಡೀಸ್ ಯೂಜುವಲಿ ಕಂಬೈನ್ ಥೇರಿ ಆ್ಯಂಡ್ ಪ್ರಾಕ್ಟೀಸ್ ಬೇಸ್ಡ್ ಪ್ರೊಫೆಷ್ನಲ್ ಲರ್ನಿಂಗ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊಫೆಷ್ನಲ್ ಎಜುಕೇಷನ್ ಗೋಸ್ ವಿತ್ ಕಾಂಬಿನೇಷನ್ ಆಫ್ ಥೇರಿ ಆ್ಯಂಡ್ ಪ್ರಾಕ್ಟೀಸ್ ಇದು ಬಹಳ ಮುಖ್ಯವಾದಂಥದ್ದು ಇದರ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ವೃತ್ತಿಪರ ಶಿಕ್ಷಣವು ಸೈದ್ಧಾಂತಿಕತೆ ಮತ್ತು ಪ್ರಾಯೋಗಿಕ ಪ್ರಾಯೋಗಿಕತೆಗಳ ಸಮನ್ವಯವಾಗಿರುತ್ತದೆ ಇಲ್ಲಿ ಕೇವಲ ಸೈದ್ಧಾಂತಿಕತೆ ಇರೋದಿಲ್ಲ ನಾನು ಹಿಂದೆ ಉದಾಹರಣೆ ಹೇಳಿದೆ ಒಂದು ಪದವಿಯ ಟೆಕ್ಸ್ಟು ಪಠ್ಯ ಅದು ಕೇವಲ ಸೈದ್ಧಾಂತಿಕತೆ ಆಗಿರಬಹುದು ಇಂಡಿಯನ್ ಹಿಸ್ಟ್ರಿಯನ್ನು ಓದಿದರೆ ಅದು ಸೈದ್ಧಾಂತಿಕತೆ ಆಗಿರಬಹುದು ಥೇರಿ ಆಗಿರ್ಬೋದು ಆದರೆ ವೃತ್ತಿಪರ ಶಿಕ್ಷಣದಲ್ಲಿ ಹಾಗಾಗೋದಿಲ್ಲ ಪ್ರೊಫೆಷ್ನಲ್ ಸ್ಟಡೀಸ್ ದೇ ಆರ್ ದ ಕಾಂಬಿನೇಷನ್ ಆಫ್ ಥಿಯರಿ ಆ್ಯಂಡ್ ಪ್ರಾಕ್ಟೀಸ್ ಯಾವುದನ್ನು ಸೈದ್ಧಾಂತಿಕವಾಗಿ ವಿದ್ಯಾರ್ಥಿ ಅಭ್ಯಾಸ ಮಾಡ್ತಾನೋ ಅದನ್ನು ಪ್ರಾಯೋಗಿಕವಾಗಿ ಅನ್ವಯಿಸಿ ನೋಡುತ್ತಾನೆ ಸೊ ಎಕ್ಸ್ಪಿರಿಮೆಂಟಲ್ ಅಂತ ಕೂಡ ಕರಿತೀವಿ ನಾವು ಪ್ರಾಕ್ಟೀಸ್ ಬೇಸ್ಡ್ ಅಂತ ಹೇಳಿ ಕರಿತೀವಿ ಇಂಪೀರಿಕಲ್ ಅಂತ ಹೇಳಿ ಕರಿತೀವಿ ಯು ಆರ್ ಗೋಯಿಂಗ್ ಟು ಟೆಸ್ಟ್ ದಿ ಲರ್ನ್ಡ್ ನಾಲೇಜ್ ತಾನು ಕಲಿತಂಥ ಹೊಸ ಜ್ಞಾನವನ್ನು ತಾನು ಕಲಿತಂಥ ಹೊಸ ವಿಷಯವನ್ನು ಪ್ರಾಯೋಗಿಕವಾಗಿ ಮಾಡಿ ನೋಡುತ್ತಾನೆ ಥೇರಿ ಆ್ಯಂಡ್ ಪ್ರ್ಯಾಕ್ಟೀಸ್ ಸೈದ್ಧಾಂತಿಕತೆ ಮತ್ತು ಪ್ರಾಯೋಗತಿ ಪ್ರಾಯೋಗಿಕತೆಗಳೆರಡರ ಸಮನ್ವಯವನ್ನು ಹೊಂದಿದ ಶಿಕ್ಷಣ ಕ್ರಮವನ್ನು ನಾವು ವೃತ್ತಿ ಶಿಕ್ಷಣ ಅಂತ ಹೇಳಿ ಕರಿತೀವಿ ಪ್ರೊಫೆಷ್ನಲ್ ಹೇಳಿ ಕರಿತೀವಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪ್ರೊಫೆಷ್ನಲ್ ಎಜುಕೇಷನ್ ಈಸ್ ಟ್ರೈನಿಂಗ್ ಆ್ಯಂಡ್ ಪ್ರ್ಯಾಕ್ಟೀಸ್ ಆರ್ ಇಂಪಾರ್ಟೆಂಟ್ ಇನ್ ಪ್ರೊಫೆಷ್ನಲ್ ಎಜುಕೇಷನ್ ಇದು ತರಬೇತಿ ಮತ್ತು ಅಭ್ಯಾಸ ಇದನ್ನು ಒಳಗೊಂಡಿರುವಂಥ ಶಿಕ್ಷಣ ಕ್ರಮ ಆಗಿದೆ ಯಾವ ಶಿಕ್ಷಣ ಕ್ರಮದಲ್ಲಿ ಕಲಿಯುವ ಸಂದರ್ಭದಲ್ಲಿ ತರಬೇತಿ ಇರುತ್ತದೋ ಮತ್ತು ಅಭ್ಯಾಸವಿರುತ್ತದೋ ಆ ತರಬೇತಿ ಮತ್ತು ಅಭ್ಯಾಸದ ಮೂಲಕ ಶಿಕ್ಷಣ ಪಡೆಯುವಂಥ ಕೋರ್ಸುಗಳನ್ನು ನಾವು ವೃತ್ತಿಪರ ಕೋರ್ಸುಗಳು ಅಂತ ಹೇಳಿ ಕರಿತೀವಿ ಪ್ರೊಫೆಷ್ನಲ್ ಕೋರ್ಸ್ ಅಂತ ಹೇಳಿ ಕರಿತೀವಿ ಹಾಗಾದರೆ ಟ್ರೈನಿಂಗ್ ಅಂದರೆ ಏನು ತರಬೇತಿ ಅಂದರೆ ಏನು ಒಂದು ವಿಷಯದ ಕುರಿತು ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳಲು ಮತ್ತೆ ಮತ್ತೆ ಅದನ್ನು ಮಾಡಿ ಸಾಧಿಸುವಂತಹ ಒಂದು ಕಲಿಕೆಯ ಕ್ರಮವನ್ನು ನಾವು ತರಬೇತಿ ಅಂತೇಳಿ ಕರಿತೇವೆ ತರಬೇತಿ ಅನ್ನೋದು ಒಂದು ಚೌಕಟ್ಟಿನ ಒಳಗಡೆ ಒಂದು ಮಾರ್ಗದರ್ಶನದ ಒಳಗಡೆ ಪರಿಣಿತರ ಮಾರ್ಗದರ್ಶನದ ಒಳಗಡೆ ನಿಯಮಿತವಾದಂಥ ಕ್ರಮದ ಒಳಗಡೆ ಶಿಸ್ತಿನ ಒಳಗಡೆ ನಡೀತಕ್ಕಂತಹ ಕಲಿಕೆ ಅದನ್ನು ಟ್ರೈನಿಂಗ್ ಅಂತೇಳಿ ಕರಿತೀವಿ ಮತ್ತು ತಾನು ಪಡೆದ ಟ್ರೈನಿಂಗನ್ನು ಮತ್ತೆ ಮತ್ತೆ ಮರುಕಳಿಸುತ್ತಾ ಆ ಕೌಶಲ್ಯವನ್ನು ಕರಗತ ಮಾಡಿಕೊಳ್ಳುವ ಕ್ರಿಯೆಯನ್ನು ಪ್ರಾಕ್ಟೀಸ್ ಅಂತೇಳಿ ಕರಿತೀವಿ ಅಭ್ಯಾಸ ಅಂತ ಕರಿತೇವೆ ಸೊ ತರಬೇತಿ ಮತ್ತು ಅಭ್ಯಾಸ ಎರಡು ಬೇರೆ ಬೇರೆ ಅವೆರಡು ಸಮನ್ವಯಗೊಂಡರೆ ಅಂತಹ ಶಿಕ್ಷಣವು ಕೌಶಲ್ಯವನ್ನು ನೀಡುವ ಶಿಕ್ಷಣವಾಗುತ್ತೆ ಆ ಕೌಶಲ್ಯವನ್ನು ಪಡೆಯುವ ಶಿಕ್ಷಣ ಕ್ರಮವನ್ನು ವೃತ್ತಿ ಶಿಕ್ಷಣ ವೃತ್ತಿಪರವಾದಂತಹ ಶಿಕ್ಷಣ ಅಂಥೇಳಿ ಕರೀತಾರೆ ರೂಟ್ಸ್ ಆಫ್ ಪ್ರೊಫೆಷ್ನಲ್ ಎಜುಕೇಷನ್ ಇನ್ ಇಂಡಿಯಾ ಆರ್ ಫೌಂಡ್ ಆ್ಯಟ್ ದಿ ಟೈಮ್ ಆಫ್ ಬ್ರಿಟಿಷ್ ಪೀರಿಯಡ್ ಈ ಥರದ ಒಂದು ವೃತ್ತಿಪರತೆಯ ಶಿಕ್ಷಣದ ಪರಿಕಲ್ಪನೆ ಭಾರತದಲ್ಲಿ ಮೂಡಿದ್ದು ಯಾವಾಗ ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಈ ಥರದ ವೃತ್ತಿಪರತೆಯ ಪರಿಕಲ್ಪನೆಗಳು ಭಾರತದಲ್ಲಿ ಬಂದವು ಅದಕ್ಕಿಂತ ಹಿಂದೆ ನೋಡಿದರೆ ಸಾವಿರದ ಏಳ್ನೂರಕ್ಕಿಂತ ಹಿಂದೆ ನೋಡಿದರೆ ಅದು ಮಧ್ಯಕಾಲೀನ ಭಾರತದಲ್ಲಿರ್ಬೋದು ಪ್ರಾಚೀನ ಕಾಲದ ಭಾರತದಲ್ಲಿರ್ಬೋದು ನಮ್ಮ ಶಿಕ್ಷಣವೆಲ್ಲವೂ ಜ್ಞಾನವನ್ನು ಆಧರಿಸಿತ್ತು ಧರ್ಮವನ್ನು ಆಧರಿಸಿತ್ತು ಆಧ್ಯಾತ್ಮಿಕತೆಯನ್ನು ಆಧರಿಸಿತ್ತು ಐಡಲಿಸಮ್ಮನ್ನು ಆಧರಿಸಿತ್ತು ಆದರ್ಶ ತತ್ವವನ್ನು ಆಧರಿಸಿತ್ತು ನಿಸರ್ಗವಾದವನ್ನು ಆಧರಿಸಿತ್ತು ನಮ್ಮ ದೇಶದ ಸಂಸ್ಕೃತಿಯ ನೆಲೆಗಟ್ಟಿನ ಮೇಲೆ ಅದು ನಡೆದಿತ್ತು ಆದರೆ ಅದು ವೃತ್ತಿಪರತೆಯ ಬಗ್ಗೆ ಅಷ್ಟಾಗಿ ತಲೆಕೆಡಿಸ್ಕೊಂಡಿರಲಿಲ್ಲ ಅದು ಮೌಲ್ಯವನ್ನು ಆಧರಿಸಿ ನಡೆದಿತ್ತು ಆದರೆ ಬ್ರಿಟಿಷರ ಕಾಲದಲ್ಲಿ ಅವರು ಬ್ರಿಟಿಷರು ಭಾರತದಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ ಆರಂಭಿಸಿದ ಮೇಲೆ ಬ್ರಿಟಿಷ್ ಶಿಕ್ಷಣ ಪದ್ಧತಿ ನಮ್ಮ ಭಾರತದಲ್ಲಿ ಆರಂಭಗೊಂಡ ಮೇಲೆ ಅವರು ಇದನ್ನೆಲ್ಲ ವಿಚಾರ ಮಾಡ್ತಾರೆ ಅವರು ಈ ಶಿಕ್ಷಣವನ್ನು ವೃತ್ತಿಪರರನ್ನಾಗಿ ಮಾಡಬೇಕು ಒಂದೊಂದು ಕ್ಷೇತ್ರದಲ್ಲಿ ತಜ್ಞರನ್ನು ಸೃಷ್ಟಿಸಬೇಕಾದರೆ ಒಂದು ನಿಗದಿತ ಕೋರ್ಸಿನ ಅಗತ್ಯತೆ ಇದೆ ನಿಗದಿನ ಪಠ್ಯಕ್ರಮದ ಅಗತ್ಯತೆ ಇದೆ ಮತ್ತು ನಿಗದಿತ ಶಿಕ್ಷಣದ ಕ್ರಮದ ಅಗತ್ಯತೆ ಇದೆ ಅಂತ ಹೇಳಿ ಸಾಧಿಸಿದರು ಆ ರೀತಿಯಾಗಿ ಭಾರತದಲ್ಲಿ ವೃತ್ತಿ ಶಿಕ್ಷಣವು ಈ ವೃತ್ತಿಪರತೆಯ ಶಿಕ್ಷಣವು ಬಂದಿದ್ದು ಬ್ರಿಟಿಷರ ಕಾಲದಲ್ಲಿ ದೇ ಇಂಟ್ರೊಡ್ಯೂಸ್ಡ್ ಲಾ ಎಜುಕೇಷನ್ ಇನ್ ಇಂಡಿಯಾ ಕಾನೂನು ಶಿಕ್ಷಣ ಇಂಗ್ಲೆಂಡ್ನಲ್ಲಿ ತುಂಬ ಅದು ಪ್ರಖ್ಯಾತಿ ಹೊಂದಿತ್ತು ಭಾರತದಲ್ಲಿ ಕಾನೂನು ಶಿಕ್ಷಣ ಜಾರಿಯಾಯಿತು ಎಲ್ ಎಲ್ ಬಿ ಅಂತ ಕರಿತೀವಿ ಗ್ರ್ಯಾಜುಯೇಷನ್ ಕರಿತೀವಿ ಮಾಸ್ಟರ್ಸ್ ಡಿಗ್ರಿ ಅಂತ ಕರಿತೀವಿ ಬ್ಯಾರಿಸ್ಟರ್ ಪದವಿಗಳು ಕಾನೂನಿನ ಅಧ್ಯಯನಗಳು ನಾವು ನಡೆದು ಅದನ್ನು ವೃತ್ತಿ ಶಿಕ್ಷಣದಲ್ಲಿ ನೋಡಲಾಯಿತು ಮೆಡಿಸಿನ್ ವೈದ್ಯಕೀಯ ಶಿಕ್ಷಣ ಇದು ಬಹಳ ಮುಖ್ಯವಾದದ್ದು ಭಾರತದಲ್ಲಿ ದೇಶೀಯ ವೈದ್ಯ ಪದ್ಧತಿ ಇತ್ತು ಗ್ರಾಮೀಣ ಭಾಗದಲ್ಲಿ ಅವರೇ ಸ್ವಯಂ ವೈದ್ಯರು ಕೂಡ ಆಗಿದ್ದರು ದೇಶೀಯ ವೈದ್ಯ ಪದ್ಧತಿಯಲ್ಲಿ ಜನ ಇದ್ದರು ಆದರೆ ವೆಸ್ಟರ್ನ್ ಮೆಡಿಸಿನ್ ನಮ್ಮಲ್ಲಿರಲಿಲ್ಲ ಪಾಶ್ಚಾತ್ಯ ವೈದ್ಯಕೀಯ ಪರಂಪರೆ ನಮ್ಮಲ್ಲಿ ಬ್ರಿಟಿಷರ ಕಾಲದಲ್ಲಿ ಬಂತು ಅದಕ್ಕೆ ಬೇಕಾದಂತಹ ಶಿಕ್ಷಣವೂ ಕೂಡ ನಮ್ಮಲ್ಲಿ ಬಂತು ಅದನ್ನು ಮೆಡಿಸಿನ್ ಅಂತೇಳಿ ಕರಿತೀವಿ ಮೆಡಿಕಲ್ ಕಾಲೇಜಸ್ ಬಂತು ಮೆಡಿಕಲ್ ಎಜುಕೇಷನ್ ಬಂತು ಅದೇ ಮುಂದೆ ಬೆಳೀತಾ ಬೆಳೀತಾ ಇವತ್ತು ಅದೊಂದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅದನ್ನು ನಾವು ವೃತ್ತಿ ನಿಯೋಗ ಅಂತ ಹೇಳಿ ಕರಿತೀವಿ ಇಟ್ ಈಸ್ ದಿ ಆಫ್ ಎಕ್ಸ್ ಬಾಡಿ ವಿಚ್ ಟೇಕ್ಸ್ ಕೇರ್ ಆಫ್ ಮೆಡಿಕಲ್ ಎಜುಕೇಷನ್ ಇನ್ ಇಂಡಿಯಾ ಲಾಗೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿದೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ ದೆನ್ ಇಂಜಿನಿಯರಿಂಗ್ ಬಂತು ನಮ್ಮಲ್ಲಿ ಈ ಇಂಜಿನಿಯರಿಂಗ್ ಶಿಕ್ಷಣಕ್ಕಾಗಿ ಬ್ರಿಟಿಷರ ಆರಂಭದಲ್ಲಿಯೇ ಇಂಜಿನಿಯರಿಂಗನ್ನು ಬೆಳೆಸಿದರು ಸೇತುವೆಗಳನ್ನು ಕಟ್ಟಬೇಕಾಗಿತ್ತು ಕಟ್ಟಡಗಳನ್ನು ಕಟ್ಟಬೇಕಾಗಿತ್ತು ರೈಲು ಹಳಿಗಳನ್ನು ಮಾಡಬೇಕಾಗಿತ್ತು ಅವರಿಗೆ ಹಲವಾರು ಈ ಥರದ ಪ್ರಗತಿಯ ದೊ ಬೆಳವಣಿಗೆಗಾಗಿ ಈ ಇಂಜಿನಿಯರಿಂಗ್ ಶಿಕ್ಷಣವನ್ನು ಅವರು ಆರಂಭಿಸಿದರು ಈ ಇಂಜಿನಿಯರಿಂಗ್ ಶಿಕ್ಷಣ ಇವತ್ತು ಬೆಳೀತಾ ಬೆಳೀತಾ ಅದು ಒಂದು ವಿಶಾಲವಾದ ಪ್ರಾಯೋಗಿಕ ಅಥವಾ ವೃತ್ತಿಪರವಾದಂಥ ಶಿಕ್ಷಣವಾಗಿ ಬೆಳೆದಿದೆ ಅದನ್ನು ನೋಡ್ಕೊಳ್ತಕ್ಕಂಥ ಒಂದು ಬಾಡಿ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅನ್ನುವಂಥ ಬಾಡಿ ನಮ್ಮ ದೇಶದಲ್ಲಿ ಕೆಲಸವನ್ನು ಮಾಡುತ್ತೆ ದ ಅದೇ ರೀತಿಯಾಗಿ ಅಗ್ರಿಕಲ್ಚರ್ ಕೃಷಿಯನ್ನು ಕೂಡ ವೃತ್ತಿಪರವಾದ ಕೃಷಿಯಾಗಿ ಬ್ರಿಟಿಷರ ಕಾಲದಲ್ಲಿ ಬೆಳೆಸಲಾಯಿತು ಅಗ್ರಿಕಲ್ಚರ್ ಸೈನ್ಸಸ್ ಕೃಷಿ ವಿಜ್ಞಾನ ಅಂತೇಳಿ ಕರೆದ್ರು ತೋಟಗಾರಿಕೆ ಅಂತ ಹೇಳಿ ಕರೆದ್ರು ಈ ಕೃಷಿ ವಿಜ್ಞಾನ ಮತ್ತು ತೋಟಗಾರಿಕೆ ಪಶುಸಂಗೋಪನೆ ಸಂಗೋಪನೆ ಇವುಗಳನ್ನು ವೃತ್ತಿಪರ ಶಿಕ್ಷಣದಲ್ಲಿ ನೋಡಲಾಯಿತು ಟೀಚರ್ ಎಜುಕೇಷನ್ ಅನ್ನೋದನ್ನು ಕೂಡ ವೃತ್ತಿಪರ ಶಿಕ್ಷಣದಲ್ಲಿ ನೋಡಲಾಯಿತು ಇವುಗಳಿಗೆ ತಮ್ಮದೇ ಆದಂಥ ಒಂದೊಂದು ನ್ಯಾಷನಲ್ ಬಾಡೀಸನ್ನು ಕೂಡ ರಚಿಸಲಾಯಿತು ಎನ್ ಸಿ ಟಿ ಇ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಅದು ಅದರ ಅಡಿನಲ್ಲಿ ಟೀಚರ್ ಎಜುಕೇಷನನ್ನು ಶಿಕ್ಷಕರ ಶಿಕ್ಷಣವನ್ನು ನೋಡಿಕೊಳ್ಳುತ್ತೆ ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಎಜುಕೇಷನ್ ಇದರ ಹೆಡ್ ಆಫೀಸ್ ಡೆಲ್ಲಿನಲ್ಲಿ ಇದೆ ಅದು ತನ್ನ ವ್ಯಾಪ್ತಿಯಲ್ಲಿ ಶಿಕ್ಷಕರ ಶಿಕ್ಷಣದಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಮಾನದಂಡಗಳನ್ನು ರೂಪಿಸುತ್ತೆ ಮತ್ತು ನಿಯಂತ್ರಣವನ್ನು ಹೇರುತ್ತೆ ಸಂಸ್ಥೆಗಳ ಆರಂಭಕ್ಕೆ ಅದು ಅನುಮತಿಯನ್ನು ಕೊಡುತ್ತೆ ಮತ್ತು ಸುಧಾರಣಾ ತತ್ವಗಳನ್ನು ಹೇಳುತ್ತೆ ಅದೊಂದು ರಾಷ್ಟ್ರೀಯ ನಿಯೋಗ ಅದು ಕೂಡ ಒಂದು ವೃತ್ತಿ ಶಿಕ್ಷಣದಲ್ಲಿ ಬರುತ್ತೆ ಟೀಚರ್ ಎಜುಕೇಷನ್ ಅಂತ ಕರಿತೇವೆ ಹಾಗೆಯೇ ಕಾಮರ್ಸ್ ಆ್ಯಂಡ್ ಟೆಕ್ನಿಕಲ್ ಎಜುಕೇಷನ್ ಇನ್ ಇಂಡಿಯಾ ವೆರ್ ಡೆವಲಪ್ಡ್ ಬೈ ದಿ ಬ್ರಿಟಿಷರ್ಸ್ ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಅವರು ನೀಡುತ್ತಿರುವಂಥ ಶಿಕ್ಷಣದಲ್ಲಿ ಈ ರೀತಿಯಾದಂಥ ವೃತ್ತಿಪರತೆಯ ಶಿಕ್ಷಣ ಕೇಂದ್ರಗಳನ್ನು ಅವರು ಸ್ಥಾಪಿಸಿದರು ಮುಂಬೈ ಮದ್ರಾಸ್ ಚೆನ್ನೈಗಳಲ್ಲಿ ಮುಂಬೈ ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸಿದರು ಅದೇ ರೀತಿ ನಗರಗಳಲ್ಲಿ ಕಾಲೇಜುಗಳನ್ನು ಸ್ಥಾಪಿಸಿದರು ಅವುಗಳ ಜೊತೆ ಜೊತೆಯಲ್ಲಿ ಅವರು ವೃತ್ತಿ ಶಿಕ್ಷಣವನ್ನು ಆರಂಭಿಸಿದರು ಈ ಲಾ ಎಜುಕೇಷನನ್ನು ಆರಂಭಿಸಿದರು ವೈದ್ಯಕೀಯ ಶಿಕ್ಷಣದ ಕಾಲೇಜುಗಳನ್ನು ಆರಂಭಿಸಿದರು ಈ ಮೂಲಕ ಅವರು ಭಾರತದಲ್ಲಿ ವೃತ್ತಿಪರತೆಯ ಗುಣಲಕ್ಷಣಗಳನ್ನು ಮತ್ತು ದಾರಿಗಳನ್ನು ತೋರಿಸಿದರು ಅಂತ ನಾವು ಹೇಳಬೋದು ಆತ್ಮೀಯ ಅಭ್ಯರ್ಥಿಗಳೇ ನೀವು ಉನ್ನತ ಶಿಕ್ಷಣದ ಬಗ್ಗೆ ಅಭ್ಯಾಸ ಮಾಡ್ತಿರುವುದರಿಂದ ಉನ್ನತ ಶಿಕ್ಷಣದ ಕುರಿತಾಗಿ ಒಂದು ಸ್ಪರ್ಧ ಪರೀಕ್ಷೆಯನ್ನು ಎದುರಿಸ್ತಾ ಇರೋದರಿಂದ ಅರ್ಹತಾ ಪರೀಕ್ಷೆಯನ್ನು ಎದುರಿಸ್ತಾ ಇರೋದರಿಂದ ಯಾವ ಮೂಲೆಯಿಂದಾದರೂ ಪ್ರಶ್ನೆ ಬರಬಹುದು ನೀವು ಯಾವ ನಿಖಾಯದವರಾದರೂ ಪರವಾಗಿಲ್ಲ ನೀವು ಈ ಸಾಮಾನ್ಯ ಜ್ಞಾನವನ್ನು ತಿಳ್ಕೊಳ್ಳೇಬೇಕಾಗುತ್ತೆ ನೀವು ಯಾವುದೇ ವಿಷಯದವರಾಗಿದ್ದರೂ ಕೂಡ ಈ ರೀತಿಯಾದಂಥ ಒಂದು ಮೂಲಭೂತ ವಿಷಯದ ಜ್ಞಾನ ಅದರ ತಿಳುವಳಿಕೆ ನಿಮಗೆ ಖಂಡಿತ ಅಗತ್ಯ ಇದೆ ಆ ಮೂಲಕ ನೀವು ಅಂತಹ ಪ್ರಶ್ನೆಗಳನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ ಮೇಲ್ಮಟ್ಟದ ಈ ಜ್ಞಾನವನ್ನು ನೀವು ಪಡ್ಕೊಂಡು ಆನಂತರ ನೀವು ಈ ಈ ವಿಷಯಗಳ ಬಗ್ಗೆ ಆಳವಾದ ಹುಡುಕಾಟವನ್ನು ಮಾಡಬೇಕು ಅವುಗಳಿಗೆ ಉತ್ತರಗಳನ್ನು ಕಂಡುಕೊಳ್ಬೇಕು ಆ ಮೂಲಕ ನಿಮ್ಮ ಏನು ಕೌಶಲ್ಯ ಇದೆ ಅದನ್ನು ವೃದ್ಧಿಸಿಕೊಂಡರೆ ಪರೀಕ್ಷೆಯಲ್ಲಿ ಈ ಥರದ ಯಾವ ಪ್ರಶ್ನೆಗಳು ಬಂದರೂ ಕೂಡ ತಕ್ಷಣವೇ ನೀವು ಸರಿಯಾದ ಆಯ್ಕೆಯನ್ನು ಮುಟ್ಟಲು ಸಾಧ್ಯ ಆಗುತ್ತೆ ಹಾಗಾಗಿ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ಐವತ್ತು ಇನ್ ದಿಸ್ ಪೀರಿಯಡ್ ಫ್ರಮ್ ನೈನ್ಟೀನ್ ಹಂಡ್ರೆಡ್ ತ್ರೀ ಟು ನೈನ್ಟೀನ್ ಫಿಫ್ಟಿ ದಿಸ್ ಪೀರಿಯಡ್ ಗಿವನ್ ಇಂಪಾರ್ಟೆನ್ಸ್ ಟು ವೊಕೇಶ್ನಲ್ ಎಜುಕೇಷನ್ ಇನ್ ಇಂಡಿಯಾ ಭಾರತದಲ್ಲಿ ವೃತ್ತಿ ಶಿಕ್ಷಣಕ್ಕೆ ಮಹತ್ವವನ್ನು ನೀಡಲಾಯಿತು ವೃತ್ತಿ ಆಧಾರಿತ ಶಿಕ್ಷಣ ಶಿಕ್ಷಣ ಕೇವಲ ಜ್ಞಾನಕ್ಕಾಗಿ ಶಿಕ್ಷಣ ಅಲ್ಲ ಶಿಕ್ಷಣ ಕೇವಲ ಪದವಿಗಾಗಿ ಅಲ್ಲ ಬದುಕಿಗಾಗಿ ಶಿಕ್ಷಣ ವೃತ್ತಿಗಾಗಿ ಶಿಕ್ಷಣ ನಾವು ಶಿಕ್ಷಣವನ್ನು ಪಡೆಯುವ ಮೂಲಕ ವಿವಿಧ ವೃತ್ತಿಗಳನ್ನು ಪ್ರವೇಶಿಸಬೇಕು ಉದ್ಯೋಗ ಆಧಾರಿತ ಶಿಕ್ಷಣ ಅಂತೇಳಿ ಕರಿತೇವೆ ಅದಕ್ಕೆ ವೆಕೇಶ್ನಲ್ ಎಜುಕೇಷನ್ ಅನ್ನುವ ಒಂದು ಪರಿಕಲ್ಪನೆ ಬಂತು ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ಐವತ್ತರ ಸುಮಾರಿನಲ್ಲಿ ಈ ಥರದ ಎಲ್ಲ ಬೆಳವಣಿಗೆಗಳು ನಡೆದು ಅದನ್ನು ನೀವು ಗಮನಿಸಬೇಕು ಮಹಾತ್ಮ ಗಾಂಧೀಜಿಯವರ ಪ್ರಯೋಗಗಳು ಕೂಡ ಆ ಕಾಲದಲ್ಲಿ ನಡೆದು ಸಾವಿರದ ಒಂಬೈನೂರ ಮೂವತ್ತರ ಸರಿಸುಮಾರಿನಲ್ಲಿ ಅವರ ಚಿಂತನೆಗಳು ಭಾರತದಲ್ಲಿ ಪ್ರಚುರ ಪಡಿಸಿದರು ಸೊ ಈ ಒಂದು ವೃತ್ತಿ ಶಿಕ್ಷಣ ಉದ್ಯೋಗ ಆಧಾರಿತ ಶಿಕ್ಷಣ ಇದು ಕೌಶಲ್ಯಗಳನ್ನು ಕಡೆಗೆ ಗಮನವನ್ನು ಹರಿಸಲಾಯಿತು ಇಂಡಸ್ಟ್ರಿಯಲ್ ಆ್ಯಂಡ್ ವೊಕೇಶ್ನಲ್ ರಿಕ್ವೈರ್ಮೆಂಟ್ಸ್ ಇನ್ ಸೊಸೈಟಿ ವೇರ್ ಇನ್ಕ್ರೀಸ್ಡ್ ಇನ್ ದ್ಯಾಟ್ ಟೈಮ್ ಕೈಗಾರಿಕಾಕರಣ ಕೈಗಾರಿಕಾ ಶಿಕ್ಷಣ ವೃತ್ತಿ ವೃತ್ತಿಯ ಪರಿಣಿತಿಯ ಅಗತ್ಯತೆಗಳು ನಮ್ಮ ಸಮಾಜದಲ್ಲಿ ಉದ್ಭವಿಸಲು ಆರಂಭವಾದವು ಕೃಷಿ ಆಧಾರಿತ ಸಮಾಜವಾಗಿದ್ದ ಭಾರತದಲ್ಲಿ ಉದ್ಯೋಗ ರಂಗ ವ್ಯಾಪಿಸಲು ಆರಂಭವಾಯಿತು ಕೈಗಾರಿಕೆಗಳು ಆರಂಭವಾದವು ಮತ್ತು ಕೈಗಾರಿಕೆಗಳಲ್ಲಿ ನುರಿತ ವೃತ್ತಿಪರರ ಅಗತ್ಯತೆ ಬಂತು ಉದ್ ವೃತ್ತಿ ತರಬೇತಿಯನ್ನು ಮಾಡಿದಂಥವರ ಕೊರತೆ ಕಂಡುಬಂತು ಹಾಗಾಗಿ ಸಾವಿರದ ಒಂಬೈನೂರ ಮೂರರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಸ್ವತಂತ್ರ ಪೂರ್ವದಲ್ಲಿ ಈ ಎಲ್ಲ ಬೆಳವಣಿಗೆಗಳು ನಮ್ಮಲ್ಲಿ ಆರಂಭವಾದವು ಈ ಕೈಗಾರಿಕಾ ಬೆಳವಣಿಗೆಯಿಂದಾಗಿ ಯಂತ್ರೋಪಕರಣಗಳ ಆವಿಷ್ಕಾರದಿಂದಾಗಿ ನಮ್ಮಲ್ಲಿ ನಮ್ಮ ಶಿಕ್ಷಣದ ಮೇಲೆ ಅದರ ಪ್ರಭಾವ ಆಯಿತು ಸಾಮಾನ್ಯ ಶಿಕ್ಷಣದಿಂದ ವೃತ್ತಿ ಶಿಕ್ಷಣದ ಕಡೆಗೆ ವರ್ಗವಾಗುವಂಥ ಒಂದು ಪ್ರಕ್ರಿಯೆ ಪ್ರತಿಯೊಬ್ಬರಲ್ಲಿ ಅದು ಜಾಗೃತ ಆಯಿತು ಆ ಮೂಲಕ ಈ ಒಂದು ಹಲವಾರು ವೃತ್ತಿ ಶಿಕ್ಷಣ ಕಾಲೇಜುಗಳು ಸಂಸ್ಥೆಗಳು ತರಬೇತಿ ಕೇಂದ್ರಗಳು ನಮ್ಮಲ್ಲಿ ಹುಟ್ಟುಕೊಂಡವು ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಇಂಪಾರ್ಟೆನ್ಸ್ ಫಾರ್ ಸೈನ್ಸ್ ಎಜುಕೇಷನ್ ವಾಸ್ ಗಿವನ್ ಆಫ್ಟರ್ ನೈನ್ಟೀನ್ ಫಿಫ್ಟೀಸ್ ಸ್ವತಂತ್ರ ಸಿಕ್ತು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ವಿಜ್ಞಾನ ಶಿಕ್ಷಣಕ್ಕೆ ನಮ್ಮಲ್ಲಿ ಅವಕಾಶ ದೊರೆಯಿತು ಹೆಚ್ಚು ವಿಜ್ಞಾನ ಕಾಲೇಜುಗಳನ್ನು ಓದುವುದು ವಿಜ್ಞಾನ ಪ್ರಯೋಗ ಶಾಲೆಗಳನ್ನು ಸ್ಥಾಪಿಸುವುದು ಕೇಂದ್ರ ಮಟ್ಟದಲ್ಲಿ ವಿಜ್ಞಾನ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸುವಂಥ ಕೆಲಸ ಭಾರತದಲ್ಲಿ ಆರಂಭ ಆಯಿತು ಅದರಲ್ಲಿ ಸಾಮಾನ್ಯ ವಿಜ್ಞಾನ ಬಾಹ್ಯಾಕಾಶ ವಿಜ್ಞಾನ ವೈದ್ಯಕೀಯ ವಿಜ್ಞಾನ ಕೃಷಿ ವಿಜ್ಞಾನ ಅಂತ ಹೀಗೆ ಹಲವು ರಂಗಗಳಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳು ಇರಬಹುದು ವೈಜ್ಞಾನಿಕ ಶಿಕ್ಷಣ ಕ್ರಮಗಳು ವ್ಯಾಪಿಸಲು ಆರಂಭಿಸಿದ್ವು ಅಂತಹ ಸಂಸ್ಥೆಗಳಿಗೆ ತುಂಬ ಬೇಡಿಕೆ ಬರೋದಕ್ಕೆ ಶುರುವಾಯಿತು ಆ ರೀತಿಯಲ್ಲಿ ವಿಜ್ಞಾನ ಶಿಕ್ಷಣ ನಮ್ಮಲ್ಲಿ ತುಂಬ ವಿಸ್ತಾರಗೊಳ್ಳುತ್ತಾ ಹೊರಡ್ತು ಹಾಗೆಯೇ ನಮ್ಮಲ್ಲಿ ಶಿಕ್ಷಣದಲ್ಲಿ ಮತ್ತೊಂದು ಪಾಲು ಪಡ್ಕೊಂಡಂಥದ್ದು ಅಂದರೆ ಅಗ್ರಿಕಲ್ಚರ್ ಆ್ಯಂಡ್ ವೆಟರ್ನರಿ ಎಜುಕೇಷನ್ ವಾಸ್ ಇಂಟ್ರೊಡ್ಯೂಸ್ಡ್ ಆಫ್ಟರ್ ನೈನ್ಟೀನ್ ಫಿಫ್ಟಿ ಆ್ಯಂಡ್ ಇಟ್ ಹಸ್ ಗಾಟ್ ಲಾಟ್ ಆಫ್ ಡಿಮ್ಯಾಂಡ್ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ನಮ್ಮಲ್ಲಿ ಕೃಷಿಯ ಯೋಜನೆಗಳು ಬಂದವು ಪಂಚವಾರ್ಷಿಕ ಯೋಜನೆಗಳು ನಮ್ಮಲ್ಲಿ ಆರಂಭವಾದವು ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ವಿಸ್ತರಣೆಗೆ ಕೃಷಿ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೆಚ್ಚಿನ ಮಹತ್ವವನ್ನು ಕೊಟ್ಟವು ಆ ರೀತಿಯಲ್ಲಿ ಈ ಕೃಷಿಯನ್ನು ಒಂದು ವೃತ್ತಿಪರ ಕೃಷಿಯಾಗಿ ಆರಂಭಿಸೋದಕ್ಕೆ ಶುರು ಮಾಡಿದ್ರು ಕೃಷಿ ಕಾಲೇಜುಗಳು ನಮ್ಮಲ್ಲಿ ಹುಟ್ಟುಕೊಂಡವು ಕೃಷಿ ತರಬೇತಿ ಕೇಂದ್ರಗಳು ನಮ್ಮಲ್ಲಿ ಬಂದವು ಆ ಕೃಷಿಯ ಜೊತೆಗೆ ಇನ್ನೊಂದು ಸಮಪಾಲು ಆಗಿರತಕ್ಕಂಥ ಪಶು ವಿಜ್ಞಾನ ಶಿಕ್ಷಣ ನಮ್ಮಲ್ಲಿ ಆರಂಭವಾಯಿತು ವೆಟರ್ನರಿ ಎಜುಕೇಷನ್ ಅಂತ ಕರಿತೀವಿ ಹಿಂದಿನ ಕಾಲದಲ್ಲೆಲ್ಲ ಸಾವಿರದ ಒಂಬೈನೂರ ಐವತ್ತರ ಹಿಂದೆ ವ್ಯವಸ್ಥಿತವಾದ ವೆಟರ್ನರಿ ಸೈನ್ಸ್ ನಮ್ಮಲ್ಲಿ ಇರಲಿಲ್ಲ ಪಶು ವಿಜ್ಞಾನ ನಮ್ಮಲ್ಲಿ ಇರಲಿಲ್ಲ ಅವರ ಬಗ್ಗೆ ಅಧ್ಯಯನ ಇರಲಿಲ್ಲ ದವಾಖಾನೆಗಳು ಇರಲಿಲ್ಲ ಹಾಗಾಗಿ ರೈತರೆಲ್ಲ ಗ್ರಾಮೀಣ ಮಟ್ಟದಲ್ಲಿ ಅದನ್ನು ನೋಡ್ಕೊಳ್ತಾ ಇದ್ದರು ಆದರೆ ಸಾವಿರದ ಒಂಬೈನೂರ ಐವತ್ತರ ನಂತರ ಯಾವಾಗ ಕೃಷಿ ಶಿಕ್ಷಣ ನಮ್ಮಲ್ಲಿ ಶುರುವಾಯಿತು ಒಂದು ಉನ್ನತ ಶಿಕ್ಷಣವಾಗಿ ಅದು ಆರಂಭ ಶುರುವಾಯಿತು ಅದರ ಜೊತೆಗೆ ಅದಕ್ಕೆ ಪೂರಕವಾದಂಥ ಪಶುಸಂಗೋಪನಾ ಶಿಕ್ಷಣ ತೋಟಗಾರಿಕೆಯ ಶಿಕ್ಷಣ ನಮ್ಮಲ್ಲಿ ಆರಂಭಗೊಳ್ತು ಭಾಳಷ್ಟು ಸೈಂಟಿಫಿಕ್ಕಾಗಿ ವೈಜ್ಞಾನಿಕವಾಗಿ ಕೃಷಿ ಕಾಲೇಜುಗಳು ನಮ್ಮಲ್ಲಿ ಶುರುವಾದವು ಕೃಷಿ ಸಂಶೋಧನಾ ಕೇಂದ್ರಗಳು ಶುರುವಾದವು ಮತ್ತು ಕೃಷಿ ವಿಶ್ವವಿದ್ಯಾನಿಲಯಗಳು ಶುರುವಾದವು ಇದೊಂದು ಮಹತ್ವದ ಡೆವಲಪ್ಮೆಂಟನ್ನು ನೀವು ಗಮನಿಸಬೇಕು ಯಾವ್ಯಾವ ವಿಶ್ವವಿದ್ಯಾನಿಲಯಗಳು ಯಾವ್ಯಾವ ಕೃಷಿ ಕಾಲೇಜುಗಳು ಯಾವ್ಯಾವ ಪಶುಸಂಗೋಪನಾ ಸಂಸ್ಥೆಗಳು ಎಲ್ಲೆಲ್ಲೂ ಆರಂಭವಾದವು ಅನ್ನೋದನ್ನು ನೀವು ಹುಡುಕಿ ನೋಟ್ ಮಾಡಿ ಇಟ್ಕೊಳ್ಬೇಕು ರಾಜ್ಯದಲ್ಲಿ ಯಾವ್ಯಾವ ರೀತಿಯಂಥ ಕೃಷಿ ವಿಶ್ವವಿದ್ಯಾಲಯಗಳಿವೆ ರಾಜ್ಯದಲ್ಲಿ ಕೃಷಿ ಕಾಲೇಜುಗಳು ಎಲ್ಲಿವೆ ರಾಜ್ಯದಲ್ಲಿ ಪಶುಸಂಗೋಪನಾ ವಿಶ್ವವಿದ್ಯಾಲಯ ಎಲ್ಲಿದೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಎಲ್ಲಿದೆ ರಾಷ್ಟ್ರದಲ್ಲಿ ಕೃಷಿ ಸಂಶೋಧನಾ ಕೇಂದ್ರಗಳು ಎಲ್ಲಿದೆ ಪಶುಸಂಗೋಪನಾ ವಿಸ್ತರಣಾ ಕೇಂದ್ರಗಳು ಎಲ್ಲಿದೆ ಯಾವ ರಾಜ್ಯದಲ್ಲಿ ಎಷ್ಟು ಶಿಕ್ಷಣಕ್ಕೆ ಈಗ ಕೃಷಿ ಮತ್ತು ಪಶುಸಂಗೋಪನಾ ಶಿಕ್ಷಣಕ್ಕೆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಯಾವುವು ಇವುಗಳೆಲ್ಲದರ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ ಅದೆಲ್ಲವನ್ನು ವಿಸ್ತರಿಸೋದಕ್ಕೆ ಇಲ್ಲಿ ಅವಕಾಶ ಇಲ್ಲ ನಾನು ನಿಮಗೆ ಕೆಲವು ಮಾಹಿತಿಗಳನ್ನು ಮಾತ್ರ ನೀಡ್ತಾ ಇದ್ದೇನೆ ನೀವು ಅದರ ಬಗ್ಗೆ ಆಳವಾದಂಥ ಮಾಹಿತಿಯನ್ನು ಹಲವು ಮೂಲಗಳಿಂದ ಸಂಗ್ರಹಿಸಬೇಕು ಅಂತ ನಿಮಗೆ ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ ದೀಸ್ ಪ್ರೊಫೆಷ್ನಲ್ ಎಜುಕೇಷನ್ ವಾಸ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ಡ್ ಆನ್ ಇಂಡಿಯನ್ ಮಾಸಸ್ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಯಾವಾಗ ಈ ತಾಂತ್ರಿಕ ಶಿಕ್ಷಣ ವೃತ್ತಿಪರ ಶಿಕ್ಷಣ ಕೃಷಿ ಆಧಾರಿತ ಶಿಕ್ಷಣ ಪಶುಸಂಗೋಪನಾ ಶಿಕ್ಷಣ ತೋಟಗಾರಿಕೆ ಶಿಕ್ಷಣಗಳು ನಮ್ಮಲ್ಲಿ ವೃದ್ಧಿಯಾಗಲು ಆರಂಭಗೊಂಡವು ಅವು ಸಹಜವಾಗಿ ನಮ್ಮ ಭಾರತೀಯ ಜನರ ಮೇಲೆ ಪ್ರಭಾವ ಬೀರಲು ಆರಂಭಿಸಿದವು ಶಿಕ್ಷಣ ಪಡೆದವರ ಮನೆಯಲ್ಲಿ ತಮ್ಮ ಮಕ್ಕಳನ್ನು ಬೇರೆ ಬೇರೆ ಕೋರ್ಸ್ಗಳಿಗೆ ಕಳಿಸೋದಕ್ಕೆ ಆರಂಭಿಸಿದರು ಹಲವಾರು ವೈದ್ಯರರು ವೈದ್ಯಕೀಯ ರಂಗಕ್ಕೆ ವೈದ್ಯಕೀಯ ಶಿಕ್ಷಣಕ್ಕೆ ತಾಂತ್ರಿಕ ಶಿಕ್ಷಣಕ್ಕೆ ಕೃಷಿ ಶಿಕ್ಷಣಕ್ಕೆ ವೃತ್ತಿಪರ ಶಿಕ್ಷಣಕ್ಕೆ ಕಾಲಿಡಕ್ಕೆ ಶುರು ಮಾಡಿದರು ಆ ಮೂಲಕ ನಮ್ಮಲ್ಲಿ ಹಲವು ವೈವಿಧ್ಯಮಯವಾದ ವೃತ್ತಿ ರಂಗ ಬೆಳೆಯೋದಕ್ಕೆ ಆರಂಭವಾಯಿತು ವೃತ್ತಿ ಶಿಕ್ಷಣದ ಉನ್ನತ ಮಟ್ಟಕ್ಕೆ ತಲುಪಲಿಕ್ಕೆ ಆರಂಭವಾಯಿತು ಆ ಕಾಲದಿಂದ ಸಾವಿರದ ಒಂಬೈನೂರ ಐವತ್ತರ ನಂತರದಲ್ಲಿ ಕೇಂದ್ರ ಸರ್ಕಾರ ಹಲವು ಕೇಂದ್ರೀಯ ಸಂಸ್ಥೆಗಳನ್ನು ಮಾರ್ಗದರ್ಶನ ಬಾಡಿಗಳನ್ನು ಆರಂಭ ಮಾಡಿತು ಅದು ಒಂದು ಇತಿಹಾಸ ಅನ್ನೋದನ್ನು ಅವು ಗಮನಿಸಬೇಕು ಹಾಗಾಗಿ ಮೆಡಿಕಲ್ ಎಜುಕೇಶನ್ ನರ್ಸಿಂಗ್ ಎಜುಕೇಷನ್ ವಾಸ್ ಎಕ್ಸ್ಟೆಂಡೆಡ್ ಇನ್ ನೇಷನ್ ಅದೇ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಮಹಾವಿದ್ಯಾಲಯಗಳು ಆರಂಭವಾದವು ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳು ಸಂಶೋಧನಾ ಸಂಸ್ಥೆಗಳು ರಾಜ್ಯ ಸರ್ಕಾರದ ಅಡಿಯಲ್ಲಿ ಮತ್ತು ಖಾಸಗಿ ವೈದ್ಯಕೀಯ ಕಾಲೇಜುಗಳು ಆರಂಭವಾದವು ಮತ್ತು ನರ್ಸಿಂಗ್ ಎಜುಕೇಷನ್ ಅಂತ ಏನು ಕರಿತೇವೆ ಈ ನರ್ಸಿಂಗ್ ಎಜುಕೇಷನ್ಗೆ ತುಂಬ ಮಹತ್ವ ಬಂತು ಈ ನರ್ಸಿಂಗ್ ವ್ಯವಸ್ಥೆಯ ಶಿಕ್ಷಣದ ಮೂಲ ಚೌಕಟ್ಟುಗಳು ಮತ್ತೆ ನಮಗೆ ಬ್ರಿಟಿಷರ ಕಾಲದಿಂದಲೇ ಬಂದಿವೆ ಅನ್ನೋದನ್ನು ಗಮನಿಸಬೇಕು ಇಂದಿಗೂ ಕೂಡ ತಾವು ನರ್ಸಿಂಗ್ ಎಜುಕೇಷನನ್ನು ಗಮನಿಸುವುದಾದರೆ ಅದರ ಒಟ್ಟು ಚೌಕಟ್ಟು ಬ್ರಿಟಿಷ್ ಕಾಲದಿಂದಲೇ ಬಂದಿದೆ ಸೇವಾ ಮನೋಭಾವನೆಯ ಶಿಕ್ಷಣವಾಗಿ ಅದನ್ನು ಪರಿಗಣಿಸಲಾಗಿದೆ ಆದರೆ ಇವತ್ತು ಅದೊಂದು ಪದವಿ ಶಿಕ್ಷಣವಾಗಿ ನಮ್ಮಲ್ಲಿ ವೃತ್ತಿಪರ ಶಿಕ್ಷಣವಾಗಿ ಒಂದು ಅತ್ಯಂತ ಬೇಡಿಕೆ ಇರುವ ಕೋರ್ಸ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ ಹಾಗಾದರೆ ಈ ಸಾಮಾನ್ಯ ಶಿಕ್ಷಣ ಮತ್ತು ವೃತ್ತಿಪರವಾದ ಶಿಕ್ಷಣ ಇವುಗಳ ನಡುವೆ ವ್ಯತ್ಯಾಸಗಳೇನಿದೆ ಮುಖ್ಯವಾದ ವ್ಯತ್ಯಾಸಗಳೇನಿದೆ ನಿಮಗೆ ಪರೀಕ್ಷೆಯಲ್ಲಿ ಒಂದೆರಡಾದರೂ ಕೇಳಬಹುದು ಇವುಗಳ ಇವುಗಳ ನಡುವೆ ಇರುವಂಥ ಮುಖ್ಯವಾದ ವ್ಯತ್ಯಾಸಗಳು ಯಾವುದು ಯಾವುದನ್ನು ನೀವು ಭಿನ್ನತೆ ಇದೆ ಅಂತ ಗಮನಿಸ್ತೀರಿ ಅನ್ನೋದಾದರೆ ಇಲ್ಲಿ ನೋಡೋದಾದರೆ ಥೇರಿ ಆ್ಯಂಡ್ ಪ್ರಾಕ್ಟೀಸ್ ಸಾಮಾನ್ಯ ಶಿಕ್ಷಣವು ಹೆಚ್ಚು ಸೈದ್ಧಾಂತಿಕವಾದದ್ದಾದರೆ ಈ ವೃತ್ತಿಪರ ಶಿಕ್ಷಣವು ಪ್ರಾಯೋಗಿಕವಾದುದು ದಿರ್ಸ್ ಎ ಬಿಗ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಜನರಲ್ ಎಜುಕೇಶನ್ ಗೋಸ್ ವಿತ್ ಥೇರಿ ಆ್ಯಂಡ್ ಪ್ರೊಫೆಷ್ನಲ್ ಎಜುಕೇಶನ್ ಡಿಪೆಂಡ್ಸ್ ಅಪಾನ್ ಪ್ರಾಕ್ಟೀಸ್ ಆ್ಯಂಡ್ ಪ್ರಾಕ್ಟಿಕಲ್ ಅಂತ ನಾವು ಕರಿತೇವೆ ಆ್ಯಂಡ್ ದಿಸ್ ಇಸ್ ಜನರಲ್ ಆ್ಯಂಡ್ ಒನ್ ಇಸ್ ಪರ್ಟಿಕ್ಯುಲರ್ ಇದು ಸಾಮಾನ್ಯವಾದದ್ದಾದರೆ ಅದು ನಿಖರವಾದದ್ದು ನಿಗದಿತವಾದದ್ದು ನಿಶ್ಚಿತವಾದದ್ದು ಈ ವ್ಯತ್ಯಾಸವನ್ನು ನೀವು ಗಮನಿಸಬೇಕಾಗತ್ತೆ ಹಾಗೆಯೇ ಜನ್ರಲ್ ಎಜುಕೇಶನ್ ಫಾಲೋಸ್ ಟೀಚಿಂಗ್ ದೆನ್ ಪ್ರೊಫೆಷ್ನಲ್ ಎಜುಕೇಶನ್ ಗೋಸ್ ವಿಥ್ ಟ್ರೈನಿಂಗ್ ಸಾಮಾನ್ಯ ಶಿಕ್ಷಣವು ಬೋಧನೆಗೆ ತೃಪ್ತಿಯನ್ನು ಪಡ್ಕೊಂಡ್ಬಿಡ್ಬೋದು ಸಾಮಾನ್ಯ ಶಿಕ್ಷಣ ಪಡೆಯೋದಕ್ಕೆ ಬೋಧನೆ ಸಾಕು ಆದರೆ ವೃತ್ತಿ ಶಿಕ್ಷಣ ಪಡೆಯೋದಕ್ಕೆ ಬೋಧನೆ ಸಾಕಾಗೋದಿಲ್ಲ ಬೋಧನೆಯ ಜೊತೆಯಲ್ಲಿ ತರಬೇತಿ ನಿಮಗೆ ಬೇಕಾಗುತ್ತೆ ಇದು ತರಬೇತಿ ಅದರ ಮುಖ್ಯ ಲಕ್ಷಣವಾಗಿ ಬರುತ್ತೆ ದಿಸ್ ದಿಸ್ ಡಿಫ್ರೆನ್ಸ್ ಈಸ್ ದೇಟ್ ದೆನ್ ಸ್ಕೂಲಿಂಗ್ ಇಸ್ ಇನ್ ಅಫ್ ಫಾರ್ ಜನರಲ್ ಎಜುಕೇಷನ್ ಸಾಮಾನ್ಯ ಶಿಕ್ಷಣಕ್ಕೆ ಶಾಲೆ ಸಾಕು ಒಂದು ಕಾಲೇಜು ಸಾಕು ಕಲಿಕಾ ಕೇಂದ್ರ ಸಾಕು ಆದರೆ ಫಾರ್ ಪ್ರೊಫೆಷನಲ್ ಎಜುಕೇಷನ್ ಯು ನೀಡ್ ಇಂಟ್ರನ್ಶಿಪ್ ಆರ್ ಹೌಸ್ಮ್ಯಾನ್ಶಿಪ್ ಅದನ್ನು ನೀವು ಗಮನಿಸಬೇಕು ಇದನ್ನು ನೀವು ಗಮನಿಸಬೇಕು ಸೊ ಈ ಶಾಲಾ ಶಿಕ್ಷಣದಲ್ಲಿ ಮತ್ತು ಈ ಪ್ರೊಫೆಷನಲ್ ವ್ಯತ್ಯಾಸದಲ್ಲಿ ಏನಿದೆ ಅಂತಂದರೆ ಅಲ್ಲಿ ನೀವು ನಿಕಟಪೂರ್ವ ತರಬೇತಿಯ ಅಗತ್ಯತೆ ಇದೆ ಯಾವ ವೃತ್ತಿಯಲ್ಲಿ ನೀವು ಕೆಲಸ ಮಾಡೋಕ್ಕೆ ಹೋಗ್ತೀರಾ ಆ ವೃತ್ತಿಯಲ್ಲಿ ನೀವು ಮೊದಲು ಒಂದಷ್ಟು ದಿನಗಳ ಕಾಲ ತಿಂಗಳುಗಳ ಕಾಲ ವರ್ಷಗಳ ಕಾಲ ನಿಕಟಪೂರ್ವ ತರಬೇತಿಯನ್ನು ಮಾಡಬೇಕು ಇಂಟರ್ನ್ಶಿಪ್ ಆರ್ ಹೌಸ್ಮನ್ಶಿಪ್ ಅನ್ನೋದೇನು ಅಂದರೆ ಅಲ್ಲಿ ನೀವು ಆಗಲೇ ಆ ವೃತ್ತಿರಂಗದಲ್ಲಿರುವಂತಹ ತಜ್ಞರ ಜೊತೆಗೆ ಕೆಲಸವನ್ನು ಮಾಡಿ ಪ್ರಾಯೋಗಿಕ ಅನುಭವವನ್ನು ಪಡಿಬೇಕು ಅದನ್ನು ನಾವು ಹೌಸ್ಮನ್ಶಿಪ್ ಅಂತೇಳಿ ಕರಿತೇವೆ ಸೊ ಹಾಗಾಗಿ ನೀವು ಈ ಇಂಟರ್ನ್ಶಿಪ್ ಕಾನ್ಸೆಪ್ಟ್ ಏನಿದೆ ಇದು ಪ್ರೊಫೆಷ್ನಲ್ ಎಜುಕೇಷನನ್ನು ಅನ್ನ ಭಾಗವಾಗಿದೆ ಆದ್ದರಿಂದ ಅದು ಇವತ್ತು ಶಾಲಾ ಶಿಕ್ಷಣದಲ್ಲೂ ಕೂಡ ಇದೆ ನಾವು ಟೀಚರ್ ಎಜುಕೇಷನ್ನಲ್ಲಿ ಇಂಟ್ರನ್ಶಿಪ್ಪನ್ನು ಅಳವಡಿಸಿದ್ದೇವೆ ಶಾಲೆಯಲ್ಲಿ ಹೋಗಿ ಆ ನಿರಂತರ ಶಿಕ್ಷಕರ ಜೊತೆಯಲ್ಲಿ ಈ ತರಬೇತಿ ಹೊಂದಬೇಕಾದಂಥ ಶಿಕ್ಷಕರು ಕೆಲಸವನ್ನು ಮಾಡಿ ಪ್ರಾಯೋಗಿಕ ಅನುಭವವನ್ನು ಪಡ್ಕೊಳ್ತಾರೆ

ತಾಂತ್ರಿಕ ಶಿಕ್ಷಣ ಅಂತೇಳಿ ಕರಿತೀವಿ ಈ ತಾಂತ್ರಿಕ ಶಿಕ್ಷಣ ಹೇಗೆ ಬೆಳೆತು ಹೇಗೆ ಅದು ನಿಯಂತ್ರಿಸಲ್ಪಡ್ತಾ ಇದೆ ಹೇಗೆ ವಿಸ್ತರಿಸಲಾಗ್ತಾ ಇದೆ ಅನ್ನುವ ಕೆಲವು ಪರಿಕಲ್ಪನೆಗಳನ್ನು ತಾವು ತಿಳ್ಕೊಳ್ಬೇಕಾಗಿದೆ ಟೆಕ್ನಿಕಲ್ ಎಜುಕೇಷನ್ ದ ಅಕಾಡೆಮಿಕ್ ಆ್ಯಂಡ್ ವೊಕೇಶ್ನಲ್ ಪ್ರಿಪ್ರೇಷನ್ ಆಫ್ ಸ್ಟೂಡೆಂಟ್ಸ್ ಫಾರ್ ಜಾಬ್ಸ್ ಇನ್ವಾಲ್ವಿಂಗ್ ಅಪ್ಲೈಡ್ ಸೈನ್ಸ್ ಆ್ಯಂಡ್ ಮಾಡರ್ನ್ ಟೆಕ್ನಾಲಜಿ ಈಸ್ ಕಾಲ್ಡ್ ಟೆಕ್ನಿಕಲ್ ಎಜುಕೇಷನ್ ತಾಂತ್ರಿಕ ಶಿಕ್ಷಣ ಅಂದರೆ ಏನು ಇದೊಂದು ಶೈಕ್ಷಣಿಕ ವೃತ್ತಿಪರವಾದ ಕೋರ್ಸ್ ಆಗಿದ್ದು ಇದು ವಿದ್ಯಾರ್ಥಿಗಳನ್ನು ಒಂದು ಅನ್ವಯಿಕ ವಿಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಕಡೆಗೆ ತರಬೇತಿ ಕೊಡುವ ಕೋರ್ಸ್ ಆಗಿದೆ ಇದನ್ನು ನಾವು ತಾಂತ್ರಿಕ ಶಿಕ್ಷಣ ಅಂತೇಳಿ ಕರಿತೇವೆ ಇದು ಕೂಡ ಒಂದು ಕೋರ್ಸ್ ಆಗಿದೆ ಇದು ಕೂಡ ಒಂದು ಶಿಕ್ಷಣ ಕ್ರಮವಾಗಿದೆ ಇದು ವಿದ್ಯಾರ್ಥಿಗಳನ್ನು ಆಧುನಿಕ ವಿಜ್ಞಾನದಲ್ಲಿ ವಿಜ್ಞಾನದ ಅನ್ವಯಿಕ ಇರುವ ಶಿಕ್ಷಣ ಮತ್ತು ಆಧುನಿಕ ತಂತ್ರಜ್ಞಾನ ಕ್ರಮಗಳನ್ನು ಅಳವಡಿಸಿಕೊಳ್ಳುವಂತಹ ತರಬೇತಿ ನೀಡುವಂಥ ಶಿಕ್ಷಣ ಆಗಿದೆ ಇದನ್ನು ನಾವು ತಾಂತ್ರಿಕ ಶಿಕ್ಷಣ ಅಂತ ಕರಿತೇವೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅದರಲ್ಲಿ ಬರುತ್ತೆ ಸೊ ಅಂಡರ್ಸ್ಟ್ಯಾಂಡಿಂಗ್ ದಿ ಅಪ್ಲಿಕೇಶನ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕಮ್ಸ್ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಮೂಲವಾಗಿ ವಿಜ್ಞಾನ ಮತ್ತು ಗಣಿತದ ತತ್ವಗಳನ್ನು ತಿಳುವಳಿಕೆ ಮಾಡಿಕೊಂಡು ಅನ್ವಯಪಡಿಸಿಕೊಳ್ಳುವಂತಹ ಶಿಕ್ಷಣ ಕ್ರಮಗಳಿವೆ

ಇವತ್ತು ಭಾರತ ದೇಶ ತಾಂತ್ರಿಕ ಶಿಕ್ಷಣದಲ್ಲಿ ಮುಂಚೂಣಿಯಲ್ಲಿದೆ ಜಗತ್ತಿಗೆ ಬೇಕಾದಂಥ ಬೃಹತ್ ಏನು ತಾಂತ್ರಿಕ ಸಂಪನ್ಮೂಲವನ್ನು ಮಾನವ ಸಂಪನ್ಮೂಲವನ್ನು ಮತ್ತು ತಂತ್ರಜ್ಞಾನ ಪರಿಕರಗಳನ್ನು ಸೃಷ್ಟಿ ಮಾಡುವಂಥ ಒಂದು ಸಾಮರ್ಥ್ಯ ಭಾರತ ದೇಶದಲ್ಲಿ ಇದೆ ಅನ್ನುವುದನ್ನು ಗಮನಿಸಬೇಕು ಆ ರೀತಿಯಾದಂಥ ಹಲವಾರು ಸಂಸ್ಥೆಗಳು ಭಾರತದಲ್ಲಿ ಕೆಲಸ ಮಾಡ್ತಾಯಿವೆ ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಇದು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಸಂಸ್ಥೆ ಒಂದು ಒಂದು ಕೇಂದ್ರೀಯ ಸಂಸ್ಥೆಯಾಗಿದ್ದು ಇದು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ನಿಯಂತ್ರಿಸುತ್ತೆ ಇಟ್ ಈಸ್ ಆಟೋನಮಸ್ ಬಾಡಿ ಒಂದು ಸ್ವಾಯತ್ತ ಸಂಸ್ಥೆ ಕೇಂದ್ರ ಸರ್ಕಾರದಲ್ಲಿದೆ ಇಡೀ ದೇಶದಲ್ಲಿ ನಡೆಯುವಂಥ ತಾಂತ್ರಿಕ ಶಿಕ್ಷಣ ತಾಂತ್ರಿಕ ವಿಶ್ವವಿದ್ಯಾನಿಲಯಗಳು ಇದರ ಅಡಿನಲ್ಲಿ ಬರುತ್ತವೆ ಇದಕ್ಕೆ ಬೇಕಾದ ಗುಣಾತ್ಮಕತೆ ಮತ್ತು ನೀತಿ ನಿಯಮಗಳನ್ನು ರೂಪಿಸುವ ಕೆಲಸವನ್ನು ಎ ಐ ಸಿ ಟಿ ಇ ಮಾಡುತ್ತೆ ಹಾಗಾಗಿ ಎ ಐ ಸಿ ಟಿ ಇ ಅತ್ಯಂತ ಒಂದು ಮುಖ್ಯವಾದ ಕೇಂದ್ರೀಯ ನಿಯೋಗ ಆಗಿದೆ ತಾಂತ್ರಿಕ ಶಿಕ್ಷಣವನ್ನು ನೀಡುವ ಕೇಂದ್ರೀಯ ನಿಯೋಗ ಆಗಿದೆ ಅನ್ನುವುದನ್ನು ನಾವು ಗಮನಿಸಬೇಕು ಸೊ ಎ ಐ ಸಿ ಟಿ ಆ್ಯಕ್ಟ್ ಟೆಕ್ನಿಕಲ್ ಎಜುಕೇಷನ್ ಮೀನ್ಸ್ ಪ್ರೋಗ್ರಾಮ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ ದಿ ಫೀಲ್ಡ್ಸ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅದು ಹೇಳುತ್ತೆ ಎ ಐ ಸಿ ಟಿ ಹೇಳುತ್ತೆ ಟೆಕ್ನಿಕಲ್ ಎಜುಕೇಷನ್ ಅಂದರೆ ಯಾವ ಕ್ಷೇತ್ರದಲ್ಲಿ ನಡೆಯುವಂಥ ಶಿಕ್ಷಣ ತರಬೇತಿ ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಸರಣಿ ಯಾವ ಕ್ಷೇತ್ರದಲ್ಲಿ ಅಂದರೆ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಶಿಕ್ಷಣ ಆರ್ಕಿಟೆಕ್ಚರ್ ವಾಸ್ತುಶಿಲ್ಪದ ಶಿಕ್ಷಣ ಟೌನ್ ಪ್ಲ್ಯಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಶಿಕ್ಷಣ ದೆನ್ ಪ್ರೈಮರಿ ಆ್ಯಂಡ್ ಅಪ್ಲೈಡ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಇದರಲ್ಲಿ ಬರುವಂಥ ಶಿಕ್ಷಣ ಎ ಐ ಸಿ ಟಿ ಎ ಆ್ಯಕ್ಟ್ನಲ್ಲಿ ಬರ್ತವೆ ಇವುಗಳಿಗೆ ತಾಂತ್ರಿಕ ಶಿಕ್ಷಣ ಅಂಥೇಳಿ ಪರಿಭಾವಿಸಲಾಗ್ತಾ ಇದೆ ಎ ಐ ಸಿ ಟಿ ಇ ಈ ತಾಂತ್ರಿಕ ಶಿಕ್ಷಣವನ್ನು ಬೆಳೆಸೋದಕ್ಕೆ ಗುಣಾತ್ಮಕತೆಯನ್ನು ತರೋದಕ್ಕೆ ಹಲವಾರು ಯೋಜನೆಗಳನ್ನು ಕೂಡ ಹಾಕ್ಕೊಂಡಿದೆ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾಟ್ ದೆ ಇನ್ ಯು ಮೇ ಗೆಟ್ ಸಮ್ ಕ್ವಶನ್ಸ್ ಇನ್ ಯುವರ್ ಟೆಸ್ಟ್ ಈ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ಬೋದು ಈ ಕೆಳಗಿನ ಯಾವ ಯೋಜನೆಯನ್ನು ಎ ಐ ಸಿ ಟಿ ಇ ಗುಣಾತ್ಮಕತೆಯನ್ನು ತರಲು ಅಳವಡಿಸಿಕೊಂಡಿದೆ ಶಿಕ್ಷ ಈ ಗುಣಾತ್ಮಕತೆಯನ್ನು ತರೋದಕ್ಕೆ ಈ ಕೆಳಗಿನ ಯಾವ ಯೋಜನೆಯನ್ನು ಅಳವಡಿಸಿಕೊಂಡಿದೆ ಒಂದೊಂದಾಗಿ ಅವುಗಳನ್ನು ನಾವು ನೋಡೋಣ ಎ ಐ ಸಿ ಟಿ ಸ್ಕೀಮ್ಸ್ ಫಾರ್ ಇಂಪ್ಲಿಮೆಂಟ್ ಆಫ್ ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಇನ್ ಟೆಕ್ನಿಕಲ್ ಎಜುಕೇಷನ್ ಒಂದೊಂದು ಶಿಕ್ಷಣ ಕ್ರಮದಲ್ಲಿ ಗುಣಾತ್ಮಕತೆಯನ್ನು ತರಬೇಕಾದರೆ ಅದನ್ನು ನೋಡ್ಕೊಳ್ತಕ್ಕಂಥ ನಿಯೋಗ ಕೆಲವು ಗುಣಾತ್ಮಕ ಮಾನದಂಡಗಳನ್ನು ರೂಪಿಸುತ್ತೆ ಅದು ಟೀಚರ್ ಎಜುಕೇಷನಲ್ಲಿರಲಿ ಮೆಡಿಕಲ್ ಇರಲಿ ಟೆಕ್ನಿಕಲ್ ಇರಲಿ ಅಥವಾ ಯಾವುದೇ ಪ್ರೊಫೆಷನಲ್ ಇರಲಿ ಅದನ್ನು ನೋಡಿಕೊಳ್ತಕ್ಕಂಥ ಒಂದು ಮಾನಿಟ್ರಿಂಗ್ ಬಾಡಿ ಏನಿದೆ ಅದು ಆ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲವು ಗುಣಾತ್ಮಕ ಮಾನದಂಡಗಳನ್ನು ನೀತಿ ನಿಯಮಗಳನ್ನು ರೂಪಿಸುತ್ತೆ ಆ ನೀತಿ ನಿಯಮಗಳ ಆಧಾರದ ಮೇಲೆ ಅಲ್ಲಿ ಶಿಕ್ಷಣದ ಕ್ರಮಗಳು ರೂಢಿಯಾಗ್ತವೆ ಇಲ್ಲಿ ರಿಸರ್ಚ್ ಪ್ರಮೋಷನ್ ಸ್ಕೀಮ್ ಅಂತ ಇದೆ ಆರ್ ಪಿ ಎಸ್ ಸಂಶೋಧನಾ ಏನು ಮುನ್ನಡೆಸುವ ಯೋಜನೆ ಸಂಶೋಧನೆಗೆ ಪ್ರೋತ್ಸಾಹ ಯೋಜನೆ ನ್ಯಾಷನಲ್ ನ್ಯಾಷನಲ್ ಬೋರ್ಡ್ ಆಫ್ ಅಕ್ರಿಡೇಷನ್ ಅಂತ ಕೂಡ ಹೊಂದಿದೆ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಗುರುತಿಸಲಿಕ್ಕೆ ಒಂದು ಬಾಡಿಯನ್ನು ಕೂಡ ಮಾಡಿಕೊಂಡಿದೆ ಈ ಸ್ಕೀಮ್ನ ಅಡಿಯಲ್ಲಿ ಈ ಸಂಸ್ಥೆಗಳನ್ನು ತರಲಾಗ್ತಾ ಇದೆ ರಿಸರ್ಚ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಒಂದು ಸಂಸ್ಥೆನಲ್ಲಿ ಇದನ್ನು ಸ್ಥಾಪಿಸಲಾಗುತ್ತೆ ಆರ್ ಐ ಡಿ ಅಂತ ಕರೀತಾರೆ ರಿಸರ್ಚ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಒಂದು ಬೋರ್ಡನ್ನು ಅವರು ಸ್ಥಾಪಿಸ್ತಾರೆ ಆ ಮೂಲಕ ಅಲ್ಲಿ ತಾಂತ್ರಿಕ ಶಿಕ್ಷಣ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅನ್ನೋದನ್ನು ಕೂಡ ಹೇಳಲಾಗುತ್ತೆ ದೆನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಕ್ಯೂ ಐ ಪಿ ಅಂತ ಕರೀತಾರೆ ಕ್ಯೂ ಐ ಪಿ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಸೊ ಒಂದು ಕಾರ್ಯಕ್ರಮದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಸುಧಾರಿಸುವುದಕ್ಕೆ ನಿರಂತರವಾದ ಪ್ರಯತ್ನಗಳನ್ನು ಮಾಡೋದಕ್ಕೆ ಈ ಯೋಜನೆಯನ್ನು ಬಳಸ್ತಾರೆ ಅಂದರೆ ನಾಳೆ ಪರೀಕ್ಷೆನಲ್ಲಿ ಈ ಒಂದೊಂದು ಯೋಜನೆಯನ್ನು ಕೊಟ್ಟು ಈ ಯೋಜನೆ ಏನನ್ನ ಮಾಡುತ್ತೆ ಅಂತ ನಿಮಗೆ ಕೇಳ್ಬೋದು ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಇನ್ ಎ ಐ ಸಿ ಟಿ ವಾಟ್ ಇಟ್ ಡಸ್ ಇದು ಏನು ಮಾಡುತ್ತೆ ಅಂದರೆ ಆ ಒಂದು ನಿಗದಿತ ಕಾರ್ಯಕ್ರಮದಲ್ಲಿ ಗುಣಾತ್ಮಕತೆ ಇರುವಂತೆ ನೋಡಿಕೊಳ್ಳುತ್ತೆ ಎ ಐ ಸಿ ಟಿನ ಅಡಿಯಲ್ಲಿ ಇಂಜಿನಿಯರಿಂಗ್ನ ಅಡಿನಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಆ ಕಾರ್ಯಕ್ರಮಗಳಲ್ಲಿ ನಿಗದಿಪಡಿಸಿದ ಮಾನದಂಡಗಳು ಹಾಗೆ ಶಿಕ್ಷಣ ನಡೀತಾ ಇದೆಯೋ ಇಲ್ಲವೋ ಗುಣಾತ್ಮಕವಾಗಿ ಶಿಕ್ಷಣ ನಡೀತಾ ಇದೆಯಲ್ಲೋ ಅನ್ನೋದನ್ನು ನಿರ್ಧರಿಸುತ್ತೆ ಹಾಗಾಗಿ ಈ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ಜಾರಿಯಲ್ಲಿದೆ ಇದೊಂದು ಯೋಜನೆ ಜಾರಿಯಲ್ಲಿದೆ ವಿಸಿಟಿಂಗ್ ಪ್ರೊಫೆಸರ್ಶಿಪ್ ಅಂತ ಇದೆ ವಿಪಿ ಅಂತ ಕರಿತೀವಿ ಅವರು ಸಂದರ್ಶನ ಪ್ರಾಧ್ಯಾಪಕರ ಒಂದು ಯೋಜನೆಯನ್ನು ಕೂಡ ಕೊಟ್ಟಿದೆ ಅತ್ಯಂತ ತಜ್ಞರಿರುವಂತಹ ಪರಿಣಿತರಿರುವಂತಹ ತಜ್ಞರನ್ನು ಕರೆದು ಅವರು ಅವರನ್ನು ಆಹ್ವಾನಿಸಿ ಅವರ ಮೂಲಕ ಶಿಕ್ಷಣವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಇದೆ ಆ್ಯಂಡ್ ದೆನ್ ಕರಿಯರ್ ಅವಾರ್ಡ್ಸ್ ಅಂತ ಕರೀತಾರೆ ವೃತ್ತಿ ಬಹುಮಾನಗಳು ಪ್ರೋತ್ಸಾಹ ಯೋಜನೆಯಾಗಿ ಉನ್ನತ ಶಿಕ್ಷಣದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ನಿಗದಿಯಾಗಿದೆ ಆ್ಯಂಡ್ ಪ್ರೋಗ್ರಾಮ್ ಗ್ರ್ಯಾಂಟ್ಸ್ ಅಂತ ಕೂಡ ಇದೆ ಸೊ ಪ್ರೋಗ್ರಾಮ್ ಗ್ರ್ಯಾಂಟ್ಸಲ್ಲಿ ಏನು ಬರುತ್ತೆ ಅಂತಂದರೆ ಗ್ರ್ಯಾಂಟ್ ಫಾರ್ ಕಂಡಕ್ಟಿಂಗ್ ವರ್ಕ್ಶಾಪ್ ಸೆಮಿನಾರ್ಸ್ ಪ್ರೋಗ್ರಾಮ್ಸ್ ಮತ್ತು ಸಾಕಷ್ಟು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಈ ಕರಿಯರ್ ಪ್ರೋಗ್ರಾಮ್ ಗ್ರ್ಯಾಂಟ್ಸ್ ಅನ್ನೋದು ಕೂಡ ಎ ಐ ಸಿ ಟಿ ಇ ಕೊಡುತ್ತೆ ಆ ಸಂಸ್ಥೆಗಳಿಗೆ ಈ ಹಣ ಕೊಡುವ ಮೂಲಕ ಅವರಿಗೆ ಕಾರ್ಯಾಗಾರಗಳನ್ನು ಮಾಡಿಕೊಳ್ಳೋದಕ್ಕೆ ವರ್ಕ್ಶಾಪ್ಸ್ ಅಂತ ಕರಿತೀವಿ ವಿಚಾರ ಸಂಕಿರಣ ಸೆಮಿನಾರ್ಸ್ ಕಾನ್ಫರೆನ್ಸ್ ಸಮ್ಮೇಳನ ಮತ್ತು ಟೀಚರ್ ಕೆಪ್ಯಾಸಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇರ್ಬೋದು ಅಲ್ಲಿ ಬೋಧಿಸುವಂತಹ ಶಿಕ್ಷಕರ ವೃತ್ತಿಪರತೆಯನ್ನು ಹೆಚ್ಚುವುದಕ್ಕೆ ಕೆಪ್ಯಾಸಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೂ ಕೂಡ ಎ ಐ ಸಿ ಟಿ ಸ್ಕೀಮನ್ನು ಹೊಂದಿದೆ ಇದನ್ನು ಕೂಡ ತಾವು ತಿಳ್ಕೊಂಡಿರಬೇಕು ಈ ರೀತಿಯಾಗಿ ಎ ಐ ಸಿ ಟಿಗೆ ಕೊಡುವ ಯೋಜನೆಯನ್ನು ಬೆಳವಣಿಗೆಯ ಯೋಜನೆಯನ್ನು ಪ್ರೋಗ್ರಾಮ್ ಗ್ರ್ಯಾಂಟ್ಸ್ ಹೇಳಿ ಕರೀತಾರೆ ದೆನ್ ನ್ಯಾಷನಲ್ ಡಾಕ್ಟ್ರಲ್ ಫೆಲೋಶಿಪ್ ಅಂತ ಕೂಡ ಇದೆ ಎನ್ ಡಿ ಎಫ್ ನ್ಯಾಷನಲ್ ಡಾಕ್ಟ್ರಲ್ ಫೆಲೋಶಿಪ್ ಉನ್ನತ ಶಿಕ್ಷಣ ನಡೆಸುವುದಕ್ಕೆ ಎ ಐ ಸಿ ಟಿಯ ಯೋಜನೆ ಅಡಿಯಲ್ಲಿ ದೋಝು ವಾಂಟ್ಸ್ ಟು ಕಂಟಿನ್ಯೂ ಹೈಯರ್ ಲರ್ನಿಂಗ್ ಇನ್ ದಿ ನ್ಯಾಷನಲ್ Uh, level. So, national doctoral fellowship uh, is uh, awarded by AICTE and by that the aspirants of uh, higher education in uh, technical education can continue for uh, uh, postdoctoral work. So, that is national development uh, national doctoral fellowship. ಹೀಗೆ ಹಲವಾರು ಯೋಜನೆಗಳು ತಾಂತ್ರಿಕ ಶಿಕ್ಷಣದಲ್ಲಿ ಕೂಡ ಇವೆ ಹೀಗಾಗಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವುದಿದೆ ನಾನು ಅದನ್ನೆಲ್ಲವನ್ನು ಇಲ್ಲಿ ನಿಮಗೆ ವಿಸ್ತರಿಸೋಕ್ಕಾಗೋದಿಲ್ಲ ನೀವು ಇದನ್ನು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಬೇಕು ಭಾರತದಲ್ಲಿರುವಂತಹ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಯಾವುವು ಯಾವ್ಯಾವ ರಾಜ್ಯದಲ್ಲಿ ಯಾವ ಸಂಸ್ಥೆಗಳಿವೆ ಕೇಂದ್ರೀಯ ಸಂಸ್ಥೆಗಳು ಯಾವುವು ರಾಷ್ಟ್ರಮಟ್ಟದ ಸಂಸ್ಥೆಗಳು ಯಾವುವು ಮತ್ತು ಎಲ್ಲೆಲ್ಲಿ ಅವುಗಳನ್ನು ಸ್ಥಾಪಿಸಿದ್ದಾರೆ ಅವುಗಳು ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇವೆ ಅನ್ನುವುದನ್ನು ಹೆಚ್ಚಿನ ಮಾಹಿತಿಗಳನ್ನು ತಾವು ಪಡೆದುಕೊಳ್ಬೇಕು ಆತ್ಮೀಯ ಸ್ಪರ್ಧಾರ್ಥಿಗಳೇ ಈ ವಿಷಯದಲ್ಲಿ ಇರುವಂಥ ಇನ್ನೊಂದು ಭಾಗ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಂತ ಕರಿತೀವಿ ಈ ಪ ಈ ಭಾಗದಲ್ಲಿ ನಾವು ಕೌಶಲ್ಯ ಆಧಾರಿತ ಶಿಕ್ಷಣ ಕೌಶಲ್ಯ ಆಧಾರಿತ ಶಿಕ್ಷಣ ನಮ್ಮ ಭಾರತದ ಶಿಕ್ಷಣದ ಸಿದ್ಧಾಂತವನ್ನು ನೋಡ್ತಾ ಹೋದರೆ ನಮ್ಮಲ್ಲಿ ಶಿಕ್ಷಣ ಅನ್ನೋದು ಜ್ಞಾನಕ್ಕಾಗಿ ಶಿಕ್ಷಣ ಅಂತ ಇತ್ತು ಬದುಕಿಗಾಗಿ ಶಿಕ್ಷಣ ಅಂತ ಇತ್ತು ಆತ್ಮಶಾಂತಿಗಾಗಿ ಶಿಕ್ಷಣ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶಿಕ್ಷಣ ಹೀಗೆ ತಿಳುವಳಿಕೆಗಾಗಿ ಶಿಕ್ಷಣ ಹೀಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಶಿಕ್ಷಣದ ಉದ್ದೇಶಗಳು ಬದಲಾಗ್ತಾ ಬಂದಿವೆ ಶಿಕ್ಷಣದ ಆದ್ಯತೆಗಳು ಬದಲಾಗ್ತಾ ಬಂದಿವೆ ಶಿಕ್ಷಣದ ಚಟುವಟಿಕೆಗಳು ಬದಲಾಗ್ತಾ ಬಂದಿವೆ ಶಿಕ್ಷಣದ ಕಾರ್ಯಸರಣಿ ಬದಲಾಗ್ತಾ ಬಂದಿದೆ ಅವಶ್ಯಕತೆಗಳು ಬದಲಾಗ್ತಾ ಬಂದ ಹಾಗೆ ಆ ಶಿಕ್ಷಣದ ಪಠ್ಯಕ್ರಮದಲ್ಲಿ ಬದಲಾವಣೆಗಳಾಗಿದೆ ಶಿಕ್ಷಣದ ಕ್ರಮದಲ್ಲಿ ಬದಲಾವಣೆಯಾಗಿದೆ ಉದ್ದೇಶಗಳಲ್ಲಿ ಬದಲಾವಣೆಯಾಗಿದೆ ಆ ಮೂಲಕ ಸಮಾಜದಲ್ಲಿ ಈ ಪ್ರತಿಕ್ರಿಯೆಗಳು ಕೂಡ ಬದಲಾಗ್ತಾ ಬಂದಿದೆ ಇವತ್ತು ನಾವು ಇಪ್ಪತ್ತೊಂದನೆಯ ಶತಮಾನದಲ್ಲಿ ನಿಂತು ನೋಡುವಾಗ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಅತ್ಯಂತ ಮಹತ್ವ ಇದೆ ಈ ಕೆಲವು ನಿಮಿಷಗಳಲ್ಲಿ ನಾವು ಈ ಕೌಶಲ್ಯ ಆಧಾರಿತ ಶಿಕ್ಷಣ ಅಂದರೆ ಏನು ಇದನ್ನು ಹೇಗೆ ಬೆಳೆಸಬೇಕು ಇದಕ್ಕಿರುವ ಕಾರ್ಯಕ್ರಮಗಳು ಯಾವುವು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಹಾಗಾದರೆ ಕೌಶಲ್ಯ ಅಂದರೆ ಏನು ವಾಟ್ ಈಸ್ ಸ್ಕಿಲ್ ಸ್ಕಿಲ್ ಈಸ್ ಎಬಿಲಿಟಿ ಟು ಪರ್ಫಾರ್ಮ್ ಇಟ್ ಈಸ್ ಅಬ್ಸರ್ವಬಲ್ ಕಾಂಪಿಟೆನ್ಸಿ ಕೌಶಲ್ಯ ಅನ್ನೋದು ಅದು ಒಂದು ಪ್ರದರ್ಶಕವಾದಂಥ ಸಾಮರ್ಥ್ಯ ನಿರ್ವಹಣಾ ಸಾಮರ್ಥ್ಯ ಅದು ಮಾಡಿ ತೋರಿಸುವಂಥ ಸಾಮರ್ಥ್ಯ ವೀಕ್ಷಿಸಬಲ್ಲ ಸಾಮರ್ಥ್ಯ ಮೆಜರಬಲ್ ಅಳೆಯಬಲ್ಲ ಸಾಮರ್ಥ್ಯ ಟೆಸ್ಟೆಬಲ್ ಪರೀಕ್ಷಿಸಬಲ್ಲ ಸಾಮರ್ಥ್ಯ ಕೌಶಲ್ಯ ಅನ್ನೋದು ಒಂದು ಪ್ರಾಯೋಗಿಕವಾದಂಥ ಒಂದು ಸಾಮರ್ಥ್ಯ ಕೌಶಲ್ಯ ಅನ್ನೋದು ಹಾಗಾಗಿ ಶಿಕ್ಷಣದಲ್ಲಿ ಬರೀ ಜ್ಞಾನವನ್ನು ಕೊಟ್ಟರೆ ಸಾಲದು ಶಿಕ್ಷಣದಲ್ಲಿ ಕೌಶಲ್ಯವನ್ನು ಕೂಡ ನಾವು ನೀಡಬೇಕಾಗುತ್ತೆ ಹಾಗಾಗಿ ನಮ್ಮ ಕಲಿಕಾ ಸಾಮರ್ಥ್ಯಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದಾಗ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಕೌಶಲ್ಯ ಅಂತಕ್ಕಂಥದ್ದು ಅಪ್ಲಿಕೇಶನ್ ಅನಲಿಸಿಸ್ ಸಿಂಥಸಿಸ್ ಆ್ಯಂಡ್ ಇವ್ಯಾಲ್ಯೇಷನ್ ಹೀಗೆ ಆರು ಕ್ರಮದಲ್ಲಿ ನಾವು ಶಿಕ್ಷಣದ ಉದ್ದೇಶಗಳನ್ನು ರೂಪಿಸ್ತಾ ಹೋಗ್ತೇವೆ ಹಾಗಾಗಿ ಬರೀ ಒಂದು ವಿಷಯದ ಜ್ಞಾನವನ್ನು ಪಡೆದರೆ ಸಾಲೋದಿಲ್ಲ ಗ್ರಹಿಕೆಯನ್ನು ಪಡೆದರೆ ಸಾಲೋದಿಲ್ಲ ತಿಳುವಳಿಕೆಯನ್ನು ಪಡೆದರೆ ಸಾಲೋದಿಲ್ಲ ಅದರ ಅನ್ವಯ ಆಗಬೇಕು ಆನಂತರ ಅದರ ಕೌಶಲ್ಯವಾಗಬೇಕದು ಆನಂತರ ಅನಲಿಸಿಸ್ ಸಿಂಥಸಿಸ್ ಆ್ಯಂಡ್ ಹೈಯೆಸ್ಟ್ ಲೆವೆಲ್ ಇಸ್ ಇ ವ್ಯಾಲ್ಯೂಯೇಷನ್ ಅದನ್ನು ಮುಟ್ಟಬೇಕು ಹೀಗೆ ಇವತ್ತು ದೇಶದಲ್ಲಿ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಸ್ಕಿಲ್ ಇಂಡಿಯಾ ಅನ್ನುವ ಒಂದು ಕಾರ್ಯಕ್ರಮವನ್ನು ಆರಂಭಿಸಿದೆ ನಮ್ಮ ಶಾಲಾ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಆಯಾ ಹಂತಗಳಲ್ಲಿ ಕೌಶಲ್ಯವನ್ನು ಬೆಳೆಸುವ ಕಾರ್ಯಸರಣಿಯನ್ನು ಅದು ಹೇಳ್ತಾ ಇದೆ ಆ ಕಾರ್ಯಸರಣಿಯನ್ನು ಬೆಳೆಸುವುದಕ್ಕೆ ಅಲ್ಲಿ ಕೆಲಸ ಮಾಡುವ ಮಂಡಳಿಗಳ ಜೊತೆಗೆ ಸಮನ್ವಯವನ್ನು ಸಾಧಿಸ್ತಾ ಇದೆ ಸ್ಕೂಲ್ ಎಜುಕೇಷನ್ಗೆ ನಮ್ಮಲ್ಲಿ ಸ್ಟೇಟಲ್ಲಿ ಡಿ ಎಸ್ ಸಿ ಆರ್ ಟಿ ಇದೆ ಎನ್ ಸಿ ಆರ್ ಟಿ ನ್ಯಾಷನಲ್ ಲೆವೆಲ್ನಲ್ಲಿದೆ ಹಾಗಾಗಿ ಪ್ರೀ ಯುನಿವರ್ಸಿಟಿಯಲ್ಲಿ ಹಲವಾರು ಮಂಡಳಿಗಳಿವೆ ಮತ್ತು ಎಮ್ ಎಚ್ ಆರ್ ಡಿ ಯು ಜಿ ಸಿಗಳು ಉನ್ನತ ಶಿಕ್ಷಣದಲ್ಲಿ ನೋಡಿಕೊಳ್ಳೋಂಥ ನಿಯೋಗ ಆಗಿವೆ ಮತ್ತು ಬೇರೆ ಬೇರೆ ತಾಂತ್ರಿಕ ಶಿಕ್ಷಣದಲ್ಲಿ ವೃತ್ತಿಪರ ಶಿಕ್ಷಣದಲ್ಲಿ ಶಿಕ್ಷಕರ ಶಿಕ್ಷಣದಲ್ಲಿ ಹೀಗೆ ಬೇರೆ ಬೇರೆ ಮಂಡಳಿಗಳು ಈ ಶಿಕ್ಷಣದ ಕ್ರಮಗಳನ್ನು ನೋಡ್ಕೊಳ್ತಾ ಇರೋದ್ರಿಂದ ಆ ಎಲ್ಲ ಮಂಡಳಿಗಳನ್ನು ಒಂದುಗೂಡಿಸಿ ಕೌಶಲ್ಯದ ಅಂಶಗಳನ್ನು ಕಾಂಪೋನೆಂಟ್ಸ್ ಆಫ್ ಸ್ಕಿಲ್ಸ್ ಅವುಗಳನ್ನು ಶಿಕ್ಷಣದಲ್ಲಿ ತರುವಂತಹ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದಕ್ಕೆ ಸ್ಕಿಲ್ ಇಂಡಿಯಾ ಅಂತ ಕರೀತಾರೆ ಇದಕ್ಕೆ ಸಾಕಷ್ಟು ಹಣಕಾಸಿನ ಸಹಾಯವನ್ನು ತರಬೇತಿಯನ್ನು ಮಾನವ ಸಂಪನ್ಮೂಲ ಮತ್ತು ವಸ್ತು ಪರಿಕರ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನು ಕೇಂದ್ರ ಸರ್ಕಾರ ವಹಿಸ್ತಾ ಇದೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ನಡೀತಕ್ಕಂಥ ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ಗೆ ನಾವು ಕೌಶಲ್ಯಪೂರ್ಣ ಶಿಕ್ಷಣಕ್ಕೆ ಆಧಾರಿತ ಶಿಕ್ಷಣಕ್ಕೆ ಮಹತ್ವವನ್ನು ನೀಡ್ತಾ ಇದ್ದೀವಿ ಆತ್ಮೀಯ ಅಭ್ಯರ್ಥಿಗಳೇ ಮಹಾತ್ಮ ಗಾಂಧೀಜಿಯವರ ನೈ ತಾಲೀಮ್ ಬೇಸಿಕ್ ಎಜುಕೇಷನ್ ಅಂತ ಏನು ನಾವು ಕರಿತೇವೆ ಸಾವಿರದ ಒಂಬೈನೂರ ಮೂವತ್ತರ ಸುಮಾರಿನಲ್ಲಿ ನಡೆದಂಥ ಈ ಒಂದು ಚಳುವಳಿಯಲ್ಲಿ ಈ ಒಂದು ಕ್ರಾಂತಿಕರ ಶಿಕ್ಷಣ ಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರು ನೈ ತಾಲೀಮ್ನಲ್ಲಿ ಸ್ಕಿಲ್ಗಳ ಬಗ್ಗೆ ಪ್ರಸ್ತಾಪ ಮಾಡಿದರು ಡೆವಲಪ್ಮೆಂಟ್ ಆಫ್ ಹೆಡ್ ಹ್ಯಾಂಡ್ ಆ್ಯಂಡ್ ಹಾರ್ಟ್ ಥ್ರೂ ಎಜುಕೇಷನ್ ಅಂತ ಅವ್ರು ಹೇಳ್ತಾಯಿದ್ರು ಹೃದಯ ಅರಳಬೇಕು ಅವರ ಶಿರ ಮತ್ತು ಕರ ಮತ್ತು ಹೃದಯ ಅರಳುವ ಶಿಕ್ಷಣ ಅಂತ ಕರಿತಾಯಿದ್ರು ಅಂದರೆ ಕೌಶಲ್ಯವು ಕೆಲಸದಿಂದ ಬರುತ್ತೆ ಶ್ರಮಜೀವನದಿಂದ ಬರುತ್ತೆ ಪ್ರಾಯೋಗಿಕತೆಯಿಂದ ಬರುತ್ತೆ ವಿದ್ಯಾರ್ಥಿಗೆ ಇದನ್ನು ಪ್ರಾಥಮಿಕ ಶಿಕ್ಷಣದಿಂದಲೇ ನೀಡಬೇಕು ಅನ್ನುವ ಪ್ರಸ್ತಾವನೆ ಮಹಾತ್ಮ ಗಾಂಧೀಜಿಯವರದಾಗಿತ್ತು ಅದನ್ನು ನಾವು ಮೂಲ ಶಿಕ್ಷಣ ಅಂತೇಳಿ ಕರಿತೇವೆ ಅಲ್ಲಿಂದಲೇ ಭಾರತದಲ್ಲಿ ನಮಗೆ ಈ ಕೌಶಲ್ಯ ಶಿಕ್ಷಣದ ಕುರುಹುಗಳು ಲಭ್ಯವಾದವು ಆ ನಂತರ ಸ್ವತಂತ್ರ ಇದು ಅತ್ಯಂತ ಹೆಚ್ಚು ಬಳಕೆಯಾಗಲು ಆರಂಭಗೊಂಡಿತು ಇವತ್ತು ಕೌಶಲ್ಯ ಆಧಾರಿತ ಶಿಕ್ಷಣವು ಉತ್ಕೃಷ್ಟ ಸ್ಥಿತಿಯನ್ನು ಮುಟ್ಟುವ ಹಂತದಲ್ಲಿದೆ ಒಂದು ಬೇಡಿಕೆಯಾಗಿ ನಮ್ಮ ಶಿಕ್ಷಣ ರಂಗದಲ್ಲಿ ಅದು ಇದೆ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು ಸೊ ಸ್ಕಿಲ್ ಡೆವಲಪ್ಮೆಂಟ್ ಮಸ್ಟ್ ಬಿ ಓರಿಯಂಟೆಡ್ ಫ್ರಾಮ್ ಪ್ರೈಮರಿ ಎಜುಕೇಶನ್ ಟು ಪೋಸ್ಟ್ ಗ್ರ್ಯಾಜುಯೇಷನ್ ಇದು ಕೌಶಲ್ಯ ಶಿಕ್ಷಣ ಅನ್ನೋದು ಒಂದು ಹಂತದಲ್ಲಿ ನೀಡಿ ಬಿಡುವ ಶಿಕ್ಷಣ ಅಲ್ಲ ಇದು ಪ್ರಾಥಮಿಕ ಹಂತದಲ್ಲಿಯೇ ಆರಂಭಗೊಳ್ಳಬೇಕು ಪದವಿ ಪೂರ್ವ ಹಂತದಲ್ಲಿ ವಿಸ್ತರಣೆಯಗೊಳ್ಳಬೇಕು ಪದವಿ ಹಂತದಲ್ಲಿ ಅದು ತನ್ನ ಮೆಚುರಿಟಿಯನ್ನು ಮುಟ್ಟಬೇಕು ಪರಿಪಕ್ವತೆಯನ್ನು ಮುಟ್ಟಬೇಕು ಆ ನಂತರದಲ್ಲಿ ಅದು ಮತ್ತಷ್ಟು ಹೊಸತನವನ್ನು ಕಂಡುಕೊಳ್ಳುವ ಸಮೃದ್ಧ ಶಿಕ್ಷಣವಾಗಿ ಅರಳಬೇಕು ಹೀಗೆ ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇದು ಕೌಶಲ್ಯ ಆಧಾರಿತ ಶಿಕ್ಷಣ ಪ್ರಾಥಮಿಕ ಹಂತದಿಂದ ಹಿಡಿದು ಶಿಕ್ಷಣದ ಉತ್ಕೃಷ್ಟ ಸ್ಥಿತಿಯವರೆಗೂ ವಿಭಿನ್ನ ನೆಲೆಯಲ್ಲಿ ವಿಸ್ತರಣಗೊಳ್ತಾ ಹೋಗುವುದನ್ನು ನಾವು ನೋಡ್ತೇವೆ ದ್ಯಾಟ್ಸ್ ವೈ ಇಟ್ ಇಸ್ ಎ ಕಂಟಿನ್ಯೂಯೇಷನ್ ಅಪ್ಗ್ರೇಡೇಷನ್ ಆಫ್ ಸ್ಕಿಲ್ಸ್ ಇನ್ ಎಜುಕೇಷನ್ ಸ್ಕಿಲ್ಸ್ ಥ್ರೂ ಎಜುಕೇಷನ್ ಸ್ಕಿಲ್ಸ್ ಥ್ರೂ ಪ್ರಾಕ್ಟೀಸ್ ಅಂತ ನಾವು ಕರಿತೇವೆ ಹಾಗಾಗಿ ವೊಕೇಶ್ನಲ್ ಟ್ರೈನಿಂಗ್ ಆರ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ದಿ ಪ್ರೈಮರಿ ಲೆವೆಲ್ ಈ ಸ್ಕಿಲ್ ಬೇಸ್ಡ್ ಎಜುಕೇಷನನ್ನು ನಾವು ಹೇಗೆ ವಿಸ್ತರಿಸಗೊಳಿಸಬೇಕು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಹೇಗೆ ಆಯಾ ಹಂತದಲ್ಲಿ ನಡೆಯುತ್ತೆ ಅಂದರೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕಾರ್ಯಾನುಭವ ಅಂತ ಇದೆ ವರ್ಕ್ ಎಜುಕೇಷನ್ ಅಂತ ಇದೆ ಸೋಷಿಯಲಿ ಯೂಸ್ಫುಲ್ ಪ್ರೊಡಕ್ಟಿವ್ ವರ್ಕ್ ಅಂತ ಕರಿತೀವಿ ಸಾಮಾಜಿಕ ಉಪಯೋಗಿ ಉತ್ಪಾದಕ ಕಾರ್ಯ ಮಗು ಕೆಲಸವನ್ನು ಮಾಡಬೇಕು ಶ್ರಮ ಏವ ಜಯತೆ ಅಂತ ಕರಿತೀವಿ ನಾವು ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಓದಿನ ಜೊತೆಗೆ ವಿದ್ಯಾರ್ಥಿ ಸ್ವಾವಲಂಬಿಯಾಗಬೇಕು ಕೆಲಸವನ್ನು ಮಾಡಬೇಕು ಅದಕ್ಕೆ ನಾವು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕರಿತೀವಿ ಕಾರ್ಯಾನುಭವ ಅಂತ ಕರಿತೀವಿ ಕೆಲಸವನ್ನು ಮಾಡಬೇಕು ಅವನು ಶ್ರಮ ಗೌರವವನ್ನು ಬೆಳೆಸ್ಕೊಳ್ಬೇಕು ಅದೇ ರೀತಿ ವೃತ್ತಿ ಶಿಕ್ಷಣವನ್ನು ಪಡಿಬೇಕು ತನಗೆ ಬೇಕಾಗುವಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಳ್ತಕ್ಕಂಥ ತರಬೇತಿಯನ್ನು ಶಾಲಾ ಶಿಕ್ಷಣದಲ್ಲಿ ಪಡಿಬೇಕು ಅದು ಮುಂದೆ ಬರೆದು ಪಾಲಿಟಿಕಲ್ ಎಜುಕೇಷನ್ ಪಾಲಿಟೆಕ್ನಿಕ್ ಎಜುಕೇಷನ್ ಸಾರಿ ಪಾಲಿಟೆಕ್ನಿಕ್ ಎಜುಕೇಷನ್ ಅಂತ ಕರಿತೇವೆ ಡಿಪ್ಲೊಮಾ ಕೋರ್ಸ್ಗಳು ಬರುತ್ತೆ ಪದವಿ ಪೂರ್ವ ನಂತರದಲ್ಲಿ ಅವನು ಅದನ್ನು ಅಭ್ಯಾಸ ಮಾಡ್ತಾನೆ ಆ ಹಂತದಲ್ಲಿ ಸ್ಕಿಲ್ಸನ್ನು ಡೆವಲಪ್ ಮಾಡೋದಕ್ಕೆ ಇವತ್ತು ಐ ಟಿ ಐಸ್ ಅಂತ ಹೇಳಿ ಕರಿತೀವಿ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ನಾವು ಕರಿತೇವೆ ಕೈಗಾರಿಕೆಗೆ ಬೇಕಾಗುವ ಕೌಶಲ್ಯ ಶಿಕ್ಷಣವನ್ನು ಈ ಹಂತದಲ್ಲಿ ಬೆಳೆಸಲಾಗ್ತಾ ಇದೆ ಕೌಶಲ್ಯವನ್ನು ವೃದ್ಧಿಸುವಂಥ ವೈವಿಧ್ಯಮಯವಾದ ಐ ಟಿ ಐ ಶಿಕ್ಷಣ ನಮ್ಮಲ್ಲಿ ಇದೆ ಪಾಲಿಟೆಕ್ನಿಕ್ಸ್ ಅಂತೇಳಿ ಕರಿತೇವೆ ಪಾಲಿಟೆಕ್ನಿಕ್ಸ್ ನಮ್ಮಲ್ಲಿ ಬಂದಂಥ ಸಂದರ್ಭದಲ್ಲಿ ಎಸ್ ಎಸ್ ಎಲ್ ಸಿಯ ನಂತರದಲ್ಲಿ ಅವು ಮಹತ್ವವಾದ ಶಿಕ್ಷಣವನ್ನು ನೀಡಿ ವಿವಿಧ ಕ್ಷೇತ್ರಗಳಲ್ಲಿ ಅದು ಸಿವಿಲ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಹೀಗೆ ಹಲವಾರು ರಂಗಗಳಲ್ಲಿ ನಮ್ಮ ಈ ಶಿ ಈ ಅಭ್ಯರ್ಥಿಗಳನ್ನು ಕೌಶಲ್ಯ ಆಧಾರಿತ ಶಿಕ್ಷಣ ನೀಡೋದಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಎಷ್ಟೊಂದು ಉದ್ಯೋಗ ಅವಕಾಶಗಳು ನಮ್ಮಲ್ಲಿ ಸೃಷ್ಟಿಯಾಗಿವೆ ಪದವಿ ಪೂರ್ವ ಹಂತದಲ್ಲಿ ಈ ಪಾಲಿಟೆಕ್ನಿಕ್ ಎಜುಕೇಷನ್ ಆರ್ ಡಿಪ್ಲೊಮಾ ಕೋರ್ಸಸ್ ಅಂತ ಹೇಳಿ ಕರಿತೇವೆ ನಾವು ಅತ್ಯಂತ ಕಡಿಮೆ ಅವಧಿಯ ಕೋರ್ಸ್ಗಳು ಪದವಿ ಕೋರ್ಸ್ಗಳು ಕೂಡ ನಮ್ಮಲ್ಲಿ ಬಂದವು ದೆನ್ ಡಿಗ್ರಿ ಎಜುಕೇಷನಲ್ಲಿ ಗ್ರ್ಯಾಜುಯೇಷನ್ ಇನ್ ಟೆಕ್ನಿಕಲ್ ಕೋರ್ಸಸ್ ಬಂತು ಇದು ಸ್ಕಿಲ್ ಬೇಸ್ಡ್ ಎಜುಕೇಷನ್ಗಾಗಿ ಇವತ್ತು ನಾವು ಬಿ ಇ ಅಂತ ಹೇಳಿ ಕರಿತೀವಿ ಅಥವಾ ಬೇರೆ ಬೇರೆ ಪದವಿ ಹಂತದ ಶಿಕ್ಷಣಗಳನ್ನು ಕರಿತೀವಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು ಇಂಜಿನಿಯರಿಂಗ್ ಕೋರ್ಸ್ಗಳಿರ್ಬೋದು ಮೂರು ವರ್ಷಗಳ ಪದವಿ ಶಿಕ್ಷಣ ಕೌಶಲ್ಯ ಆಧಾರಿತ ಶಿಕ್ಷಣ ಇಲ್ಲೆಲ್ಲವೂ ಒಂದು ನಿಶ್ಚಿತ ರಂಗಕ್ಕೆ ಅವರನ್ನು ಸಿದ್ಧಪಡಿಸುವಂಥ ಗ್ರ್ಯಾಜುಯೇಷನ್ ಟೆಕ್ನಿಕಲ್ ಎಜುಕೇಷನ್ ನಮ್ಮಲ್ಲಿ ಡೆವಲಪ್ ಆಗ್ತಾ ಬಂತು ಹಾಗೆಯೇ ಅದರಲ್ಲಿ ಮಾಡ್ಕೊಂಡಂಥ ಅಭ್ಯರ್ಥಿ ಮುಂದೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಬರ್ತಾನೆ ಮಾಸ್ಟರ್ಸ್ ಇನ್ ಟೆಕ್ನಿಕಲ್ ಎಜುಕೇಷನ್ ಮಾಸ್ಟರ್ಸ್ ಇನ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಆನಂತರ ಹೀ ಎಂಟರ್ಸ್ ಇಂಟು ರಿಸರ್ಚ್ ಫೀಲ್ಡ್ಸ್ ಆ್ಯಂಡ್ ಹೀ ಬಿಕಮ್ ಸೈಂಟಿಸ್ಟ್ ಹೀ ಬಿಕಮ್ ಟೆಕ್ನಿಷಿಯನ್ ಹೀ ಬಿಕಮ್ ಮಾಸ್ಟರ್ ಇನ್ ದ್ಯಾಟ್ ಫೀಲ್ಡ್ ಹೀಗೆ ಅದು ನಿರಂತರಗೊಳ್ಳುವ ಕ್ರಿಯೆ ಭಾರತದಲ್ಲಿ ಆರಂಭ ಆಗಿದೆ ಹಾಗಾದರೆ ಈ ನೆಲೆಯಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡಿದೆ ಏನು ಮಾಡ್ತಾ ಇದೆ ಅನ್ನುವ ಒಂದು ಗಮನವನ್ನು ಕೂಡ ನಾವು ಇಲ್ಲಿ ಹರಿಸ್ಬೋದು ಗೌರ್ಮೆಂಟ್ ಎಫರ್ಟ್ಸ್ ಇನ್ ದಿಸ್ ಡೈರೆಕ್ಷನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ನಾನು ಆಗಲೇ ಹೇಳಿದೆ ಐ ಟಿ ಐಸ್ ದೇರ್ ಆರ್ ಟೆನ್ ಥೌಸಂಡ್ ಇಟ್ ಈಸ್ ಆ್ಯಂಡ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಸೀಟ್ಸ್ ಆರ್ ಅವೈಲೇಬಲ್ ಇನ್ ಇಂಡಿಯಾ ಎಷ್ಟೊಂದು ಬೇಡಿಕೆ ಇರುವಂಥ ಕೋರ್ಸ್ಗಳು ಕೇಂದ್ರ ಸರ್ಕಾರದಲ್ಲಿ ಇವೆ ದೆರ್ ಇಸ್ ಅ ಇನ್ಸ್ಟಿಟ್ಯೂಷನ್ ಕಾಲ್ಡ್ ರೀಜ್ನಲ್ ವೊಕೇಶ್ನಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಪ್ರಾದೇಶಿಕ ವೃತ್ತಿ ತರಬೇತಿ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾಯಿವೆ ಇದಕ್ಕೆ ಬೇಕಾದ ಮಾನವ ಸಂಪನ್ಮೂಲ ಭೌತಿಕ ಸಂಪನ್ಮೂಲ ತರಬೇತಿಯ ಅಂಶಗಳನ್ನು ಹೇಳಿಕೊಡ್ತಾ ಇವೆ ಆ್ಯಂಡ್ ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ಗಿವಿಂಗ್ ದಿ ಟೆಕ್ನಿಕಲ್ ಎಜುಕೇಷನ್ ಆರ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ದೆರ್ ಈಸ್ ಎ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಅಕ್ರಿಡೇಷನ್ ಬಾಡಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ರೀತಿಯಾದಂಥ ಒಕೇಶ್ನಲ್ ಟ್ರೈನಿಂಗ್ಗಳಿಗೆ ವೃತ್ತಿ ಶಿಕ್ಷಣಗಳಿಗೆ ನಿಯಂತ್ರಣವನ್ನು ತರೋದಕ್ಕೆ ಗುಣಾತ್ಮಕತೆಯನ್ನು ತರೋದಕ್ಕೆ ದರ್ ಈಸ್ ಅ ಬಾಡಿ ಕಾರ್ಡ್ ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಕ್ಯು ಸಿ ಐ ಅಂತೇಳಿ ಕರಿತೀವಿ ಆ್ಯಂಡ್ ದಿಸ್ ಈಸ್ ದಿ ಅಕ್ರಿಡಿಯೇಷನ್ ಬಾಡಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಸಂಸ್ಥೆಗಳನ್ನು ಮಾನ್ಯತೆ ನೀಡುವಂಥ ಒಂದು ಸಂಸ್ಥೆ ಈ ಸಂಸ್ಥೆಗಳಿಗೆ ಮಾನ್ಯತೆ ನೀಡುವಂಥ ಅವುಗಳ ಗುಣಮಟ್ಟವನ್ನು ಅಳೆಯುವಂಥ ನೀತಿ ನಿಯಮಗಳನ್ನು ರೂಪಿಸುವಂಥ ಕೇಂದ್ರೀಯ ಮಂಡಳಿ ಕ್ಯೂ ಸಿ ಐ ಅಂತ ಹೇಳಿ ಕರೀತಾರೆ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಇದು ಇಟ್ ಹ್ಯಾಸ್ ಡೆವಲಪ್ಡ್ ಎ ಫ್ರೇಮ್ ವರ್ಕ್ ಇನ್ ಇಂಡಿಯಾ ಭಾರತದಲ್ಲಿ ಇದಕ್ಕೊಂದು ಚೌಕಟ್ಟು ಇದೆ ಅಪ್ರೆಂಟಿಸ್ ಸಿಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಇದೆ ನ್ಯಾಷನಲ್ ಸ್ಕಿಲ್ ಪಾಲಿಸಿ ಆ್ಯಂಡ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ವರ್ಕ್ ಅಂತ ಇದೆ ಎನ್ ಎಸ್ ಕ್ಯೂ ಎಫ್ ಇದೆ ಇದು ಕೂಡ ಭಾಳ ಮಹತ್ವದ ಒಂದು ಸಂಸ್ಥೆ ಒಂದು ಪಾಲಿಸಿಯನ್ನು ಇದು ನಮ್ಮಲ್ಲಿ ತಂದು ಕೊಡ್ತಾ ಇದೆ ಈ ಅಂಶಗಳನ್ನು ಕೂಡ ತಾವು ಪರಿಶೀಲಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅಷ್ಟೇ ಅಲ್ಲ ನಮ್ಮ ಸ್ಕಿಲ್ ಬೇಸ್ಡ್ ಎಜುಕೇಷನ್ನಲ್ಲಿ ವೈವಿಧ್ಯಮಯವಾದ ಕೌಶಲ್ಯಗಳು ನಮ್ಮಲ್ಲಿ ಇವೆ ಯಾವ್ಯಾವ ಥರದ ಕೌಶಲ್ಯಗಳಿವೆ ಯಾವ್ಯಾವ ಕೌಶಲ್ಯಗಳನ್ನು ನಾವು ಬೋಧನೆ ಮತ್ತು ಮೌಲ್ಯಮಾಪನದಲ್ಲಿ ಬಳಸ್ಕೊಳ್ತೇವೆ ಅನ್ನೋದನ್ನು ಕೂಡ ಒಂದು ಸಾರಿ ನೋಡಿಬಿಡೋಣ ಸಂಕ್ಷಿಪ್ತವಾಗಿ ಅದರ ಬಗ್ಗೆ ಕಣಹಾಯಿಸಿ ಅಂತ ನಾನು ಕೇಳ್ತೇನೆ ಟೀಚಿಂಗ್ ಸ್ಕಿಲ್ಸ್ ಅಂತ ಇದೆ ಇವು ಬೋಧನೆಗೆ ಸಂಬಂಧಿಸಿದ ಕೌಶಲ್ಯಗಳು ನಾವು ಬೋಧನೆ ರಂಗಕ್ಕೆ ಬರಬೇಕಂದ್ರೆ ಟೀಚರ್ ಎಜುಕೇಷನ್ಗೆ ಬರಬೇಕು ಟೀಚರ್ ಎಜುಕೇಷನನ್ನು ಮುಖ್ಯ ಭಾಗವಾಗಿ ಈ ಕೌಶಲ್ಯಗಳನ್ನು ಬಳಸಲಾಗುತ್ತೆ ಉನ್ನತ ಶಿಕ್ಷಣದಲ್ಲಿ ಇದು ಬರೋದರಿಂದ ಇದನ್ನು ನೀವು ಗಮನಿಸಲೇಬೇಕು ನಿಮಗೆ ಕೇಳಬಹುದು ಟೀಚಿಂಗ್ ಸ್ಕಿಲ್ಸ್ ಅಂದರೆ ಏನು ಬೋಧನಾ ಕೌಶಲ್ಯಗಳು ಅಂದರೆ ಬೋಧನೆಯನ್ನು ವೃತ್ತಿಪರವಾಗಿ ನಿರ್ವಹಿಸಲು ಬೋಧನೆಗೆ ಬರುವಂಥ ಅಭ್ಯರ್ಥಿ ಸಾಧಿಸಬಹುದಾದ ಪ್ರಾಯೋಗಿಕ ಸಾಮರ್ಥ್ಯಗಳನ್ನು ಬೋಧನಾ ಕೌಶಲ್ಯಗಳು ಅಂತ ಕರೀತಾರೆ ಅದರಲ್ಲಿ ಹಲವಾರು ಕೌಶಲ್ಯಗಳು ಇವೆ ಪಾಠ ಪರಿಚಯಿಸುವ ಕೌಶಲ್ಯ ಇದೆ ಪ್ರಶ್ನಿಸುವ ಕೌಶಲ್ಯ ಇದೆ ಸ್ಟಿಮ್ಯುಲಸ್ ವೇರಿಯೇಷನ್ ಅಂತ ಇದೆ ಯೂಸಿಂಗ್ ಬ್ಲ್ಯಾಕ್ ಬೋರ್ಡ್ ಒಂದು ಕೌಶಲ್ಯ ಇದೆ ಕ್ವಶನಿಂಗ್ ಒಂದು ಕೌಶಲ್ಯ ಇದೆ ಎಕ್ಸ್ಪ್ಲೇನಿಂಗ್ ಒಂದು ಕೌಶಲ್ಯ ಇದೆ ಇಲಿಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್ಸ್ ಅನ್ನೋದು ಒಂದು ಕೌಶಲ್ಯ ಇದೆ ಉದಾಹರಣೆ ಕೊಡುವ ಒಂದು ಕೌಶಲ್ಯ ಇದೆ ವಿವರಣಾ ಕೌಶಲ್ಯ ಇದೆ ಹೀಗೆ ಹಲವಾರು ಕೌಶಲ್ಯಗಳು ಅದರಲ್ಲಿ ಬರ್ತವೆ ಇವುಗಳು ಕೂಡ ಉನ್ನತ ಶಿಕ್ಷಣದಲ್ಲಿ ಬರ್ತವೆ ಲರ್ನಿಂಗ್ ಸ್ಕಿಲ್ಸ್ ಅಂತ ಇದೆ ಕಲಿಕೆ ಕಲಿಯುವ ಕೌಶಲ್ಯಗಳು ಇವೆ ಇವ್ಯಾಲ್ಯುವೇಷನ್ ಸ್ಕಿಲ್ಸ್ ಅಂತ ಇದೆ ಮೌಲ್ಯಮಾಪನ ಮಾಡೋದಕ್ಕೆ ಕೌಶಲ್ಯಗಳಿವೆ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಇದೆ ಸ್ಕಿಲ್ ಎಜುಕೇಷನ್ ಅನ್ನೋದು ಈ ಎಲ್ಲವನ್ನು ವ್ಯಾಪಿಸಿಕೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕು ಲ್ಯಾಂಗ್ವೇಜ್ ಸ್ಕಿಲ್ಸ್ನಲ್ಲಿ ಲಿಸನಿಂಗ್ ಅಂತ ಬರುತ್ತೆ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಭಾಳ ಮುಖ್ಯವಾದ ನಾಲ್ಕು ಕೌಶಲ್ಯಗಳು ಆಲಿಸುವಿಕೆ ಮಾತನಾಡುವಿಕೆ ಓದುಗಾರಿಕೆ ಬರವಣಿಗೆ ಅಂತ ಕೌಶಲ್ಯಗಳು ಕೂಡ ಇವೆ ಲೈಫ್ ಸ್ಕಿಲ್ಸ್ ಅಂತ ಇದೆ ಲೈಫ್ ಸ್ಕಿಲ್ಸ್ ಜೀವನ ಕೌಶಲ್ಯಗಳು ಅಂತ ಇದೆ ಹಲವಾರು ಕೌಶಲ್ಯಗಳು ಜೀವನದ ಕೌಶಲ್ಯಗಳ ಒಳಗೆ ಬದುಕನ್ನು ನಿರ್ಮಿಸಿಕೊಳ್ಳುವ ಬದುಕನ್ನು ಸುಸ್ಥಿರಗೊಳಿಸುವ ಸಾಮರ್ಥ್ಯವನ್ನು ಬೆಳೆಸುವ ಕೌಶಲ್ಯಗಳು ಇದರಲ್ಲಿ ಇದೆ ಇದು ಬಹಳ ಮುಖ್ಯವಾದದ್ದು ಲೈಫ್ ಸ್ಕಿಲ್ಸ್ ಅಂತ ಹೇಳಿ ಇದೆ ಈ ಎಲ್ಲವನ್ನು ನಾವು ಸ್ಕಿಲ್ ಬೇಸ್ಡ್ ಎಜುಕೇಷನ್ ಒಳಗಡೆ ಸಮ್ಮಿಳಿತಗೊಳಿಸಲಾಗಿದೆ ಮತ್ತು ಪ್ರಾಥಮಿಕ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಈ ಕೌಶಲ್ಯಗಳು ವಿಸ್ತರಣೆಗೊಂಡಿವೆ ಸಮ್ಮಿಳಿತಗೊಂಡಿವೆ ಅಂತರ್ಶಾಸ್ತ್ರೀಯ ನೆಲೆಯಲ್ಲಿ ಇವುಗಳು ನಡೀತಾ ಇವೆ ಜೊತೆಗೆ ಈ ತರಬೇತಿಯನ್ನು ಪಡೆಯುವಂಥ ಹಲವಾರು ಕೇಂದ್ರಗಳು ನಮ್ಮಲ್ಲಿ ಸ್ಥಾಪನೆಯಾಗಿವೆ ಶಿಕ್ಷಕರಿಗಾಗಿ ಈ ಥರದ ತರಬೇತಿಗಳು ಕೂಡ ಲಭ್ಯ ಇದೆ ಸೇವಾ ಪೂರ್ವ ತರಬೇತಿ ಇದೆ ಸೇವಾ ನಂತರದ ತರಬೇತಿ ಇದೆ ತಾಂತ್ರಿಕ ತರಬೇತಿ ಇದೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ತರಬೇತಿ ಇದೆ ಸ್ವಯಂ ಕಲಿಯುವ ತರಬೇತಿಗಳು ಲಭ್ಯವಿವೆ ಹೀಗೆ ಸೆಲ್ಫ್ ಲರ್ನಿಂಗ್ ಮೂಲವು ಮೂಲಕವೂ ಇದನ್ನು ಸಾಧಿಸುವಂಥ ಸಾಮರ್ಥ್ಯಗಳು ನಮ್ಮಲ್ಲಿ ಇವೆ ಅವುಗಳನ್ನು ನಾವು ಗಮನಿಸಬೇಕು ಹಾಗಾಗಿ ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇಟ್ ಕಾಲೇಜ್ ಲೆವೆಲ್ ನಾನು ಅಂತಿಮ ಭಾಗಕ್ಕೆ ಬರ್ತಾ ಇದ್ದೇನೆ ಈ ಉಪನ್ಯಾಸದ್ದು ಶ ಕಾಲೇಜುಗಳ ಮಟ್ಟದಲ್ಲಿ ನಾವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಈ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಪಡೆಯುವುದಕ್ಕೆ ಉನ್ನತ ಶಿಕ್ಷಣದಲ್ಲಿ ಹೇಗೆ ಪ್ರಯತ್ನ ಮಾಡಬೇಕು ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಮಸ್ಟ್ ಯೂಸ್ ದಿಸ್ ಇನ್ ದಿ ಕಾಲೇಜ್ ಲೆವೆಲ್ ಯೂನಿವರ್ಸಿಟಿ ಲೆವೆಲ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಉನ್ನತ ಶಿಕ್ಷಣದಲ್ಲಿ ಬೆಳೀಬೇಕಾದ್ರೆ ಯೂಸ್ ಟೆಕ್ನಾಲಜಿ ಬೇಸ್ಡ್ ಟೀಚಿಂಗ್ ಲರ್ನಿಂಗ್ ತಂತ್ರಜ್ಞಾನ ಆಧಾರಿತ ಬೋಧನೆ ಮತ್ತು ಕಲಿಕೆಯನ್ನು ಬಳಸಿಕೊಳ್ಬೇಕು ಅದು ಎಲ್ ಸಿ ಡಿ ಪ್ರೊಜೆಕ್ಟ್ ಇರ್ಬೋದು ಪ್ರೋಗ್ರಾಮ್ಸ್ ಇರ್ಬೋದು ಸ್ಲೈಡ್ಸ್ ಇರ್ಬೋದು ಇವುಗಳನ್ನು ಪ್ರಯೋಗಿಸಬೇಕು ಕಂಪ್ಯೂಟರ್ ಅಸಿಸ್ಟೆಡ್ ಲರ್ನಿಂಗ್ ಅಂತ ಇದೆ ಗಣಕಯಂತ್ರ ಆಧಾರಿತವಾದಂಥ ಕಲಿಕೆ ಬೋಧನೆ ವಿಧಾನಗಳಿವೆ ಅದನ್ನು ನೀವು ಬಳಸಬೇಕು ಅದು ಉನ್ನತ ಶಿಕ್ಷಣದಲ್ಲಿ ಬರುತ್ತೆ ದೆನ್ ಆನ್ಲೈನ್ ಟೀಚಿಂಗ್ ಲರ್ನಿಂಗ್ ಇವತ್ತಿನ ಬಹು ಬೇಡಿಕೆಯ ಒಂದು ಕ್ರಮ ಆನ್ಲೈನ್ ಬೋಧನೆ ಕಲಿಕೆಯ ವಿದ್ಯಮಾನಗಳು ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಭಾಗವಾಗಿ ಉನ್ನತ ಶಿಕ್ಷಣದಲ್ಲಿ ಬರ್ತವೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಸ್ವಯಂ ಕಲಿಕೆ ಸೆಲ್ಫ್ ಲರ್ನಿಂಗ್ ಕ್ರಮಾನುಗತ ಕಲಿಕೆ ಇವುಗಳೂ ಕೂಡ ಸ್ಕಿಲ್ ಬೇಸ್ಡ್ ಎಜುಕೇಷನ್ಗೆ ಪೂರಕವಾಗಿವೆ ಕಂಪ್ಯೂಟರ್ ಎಜುಕೇಷನ್ ಇಂದಿನ ಅನಿವಾರ್ಯ ಶಿಕ್ಷಣವಾಗಿದೆ ಇದು ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಉದಾಹರಣೆ ಪದವಿ ಹಂತದಲ್ಲಿ ಇದನ್ನು ಸಾಧಿಸುವ ಮೂಲಕ ಪದವೀಧರರು ಹಲವಾರು ಉದ್ಯೋಗಗಳನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಇದರ ಮೇಲೆ ಕೂಡ ನಿಮಗೆ ಹಲವಾರು ಕ್ವಶನ್ಸ್ ಪ್ರಶ್ನೆಗಳು ಬರ್ಬೋದು ಇ ಲರ್ನಿಂಗ್ ಎಲೆಕ್ಟ್ರಾನಿಕ್ ಲರ್ನಿಂಗ್ ಈ ವಿದ್ಯುನ್ಮಾನ ಕಲಿಕೆ ಅಂತಕ್ಕಂಥದ್ದು ಇದೆಂದರೆ ಏನು ಈಗ ನಾನು ಮೆನ್ಷನ್ ಮಾಡಿದಂಥ ಈ ಟೆಕ್ನಾಲಜಿ ಬೇಸ್ಡ್ ಕಂಪ್ಯೂಟರ್ ಅಸಿಸ್ಟೆಡ್ ಆನ್ಲೈನ್ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ ಕಂಪ್ಯೂಟರ್ ಎಜುಕೇಷನ್ ಇ ಲರ್ನಿಂಗ್ ಬ್ಲೆಂಡೆಡ್ ಲರ್ನಿಂಗ್ ಇನ್ನೂ ವೈವಿಧ್ಯಮಯವಾದ ಕಲಿಕಾ ವಿಧಾನಗಳು ಕೌಶಲ್ಯ ಆಧಾರಿತ ಶಿಕ್ಷಣದ ಭಾಗವಾಗಿ ಇವತ್ತು ಇವೆ ಉನ್ನತ ಶಿಕ್ಷಣಕ್ಕೆ ಪಾದಾರ್ಪಣೆ ಮಾಡಿರುವಂಥ ತಾವುಗಳು ಈ ಪ್ರತಿಯೊಂದು ಪದಗಳ ಬಗೆಗೆ ಆಳವಾದ ಅಬ್ ಅಭ್ಯಾಸವನ್ನು ಮಾಡಬೇಕು ಮಾಹಿತಿ ಸಂಗ್ರಹವನ್ನು ಮಾಡಿಕೊಂಡು ಸ್ಪಷ್ಟತೆಗೊಳಿಸ್ಕೊಳ್ತೀರಿ ಅಂತ ಪರಿಭಾವಿಸ್ತೇನೆ ಈ ಉಪನ್ಯಾಸ ತಮಗೆ ಅನುಕೂಲ ಆಗಲಿ ಅಂತ ಹಾರೈಸಿ ಇಲ್ಲಿಯವರೆಗೆ ಈ ಉಪನ್ಯಾಸದಲ್ಲಿ ಭಾಗವಹಿಸಿದ ನಮಗೆ ಮತ್ತೊಂದು ಸಾರಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ ಇಲ್ಲಿಯವರೆಗೆ ಉಪನ್ಯಾಸ ನೀಡಿದ ಡಾಕ್ಟರ್ ವಿಷ್ಣು ಎಂ ಸಿಂಧೆ ಅವರಿಗೆ ಧನ್ಯವಾದಗಳು ಮತ್ತೊಂದು ಉಪನ್ಯಾಸದೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ